ಪಿ ಯು ಸಿಯಲ್ಲಿ ಮೂವತ್ತೊಂಬತ್ತು ಪರ್ಸೆಂಟೇಜು ಎರಡು ಬಾರಿ ಫೇಲು ಮೂರನೇ ಬಾರಿ ಪ್ರಯತ್ನ ಕೆ ಎಸ್ ಅಲ್ಲಿ ಮೂರು ಬಾರಿ ಫೇಲು ಯು ಪಿ ಸಿಯಲ್ಲಿ ಏಳು ಬಾರಿ ಫೇಲು ಇಂತಹ ಸತತ ಸೋಲುಗಳನ್ನು ಕಂಡಂತಹ ವ್ಯಕ್ತಿ ಇಂದು ಯು ಪಿ ಎಸ್ ಸಿ ದೇಶದ ಅತ್ಯಂತ ಕಠಿಣ ಪರೀಕ್ಷೆಯಾದ ಯು ಪಿ ಸಿಯಲ್ಲಿ ಆರುನೂರ ಅರವತ್ತಾಂಕ್ ರ್ಯಾಂಕ್ ತೆಗಿತೇನೆ ಅಂತಂದರೆ ಇದಕ್ಕೆ ಮುಖ್ಯ ಮತ್ತು ಮೂಲ ಕಾರಣ ಅಂತಂದರೆ ಅವನಲ್ಲಿರುವಂತಹ ಜ್ಞಾನ ಅಲ್ಲ ಅವನಲ್ಲಿರುವಂತಹ ತಾಳ್ಮೆ ಇದೇ ನನ್ನ ಒಂದು ಯಶಸ್ಸಿನ ಗುಟ್ಟು ಒಬ್ಬ ವ್ಯಕ್ತಿ ಅವರೇಜ್ ನಾಲೆಡ್ಜ್ ಇದ್ದರೆ ಚಿಂತೆ ಇಲ್ಲ ಆದರೆ ಬೆಟ್ಟದಷ್ಟು ಎತ್ತರವಾದಂತಹ ಸಮುದ್ರದಷ್ಟು ಅಗಲವಾಗಿರುವಂತಹ ತಾಳ್ಮೆ ಶ್ರದ್ಧೆ ನೋವನ್ನು ಸಹಿಸಿಕೊಳ್ಳುವಂತಹ ಒಂದು ಗುಣ ಈ ಎಲ್ಲ ಕಾರಣಗಳಿಂದ ಒಬ್ಬ ವ್ಯಕ್ತಿ ಯಶಸ್ಸಾಗಲು ಸಾಧ್ಯ ಸೊ ಇದು ಶಾಂತಪ್ಪ ಜಡಮ್ನವರ್ ಅಥವಾ ಶಾಂತಪ್ಪ ಕುರುಬರ ಅಂತ ಅಂತ ನಾನು ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕು ಗಿಣಿಕೆಳ ಗ್ರಾಮದಲ್ಲಿ ಹುಡ್ತೀನಿ ನಮ್ಮ ಪ್ರಾಥಮಿಕ ಶಿಕ್ಷಣ ನಮ್ಮ ಊರಿನಲ್ಲೇ ನಡೆಯುತ್ತೆ ತದನಂತರದಲ್ಲಿ ಪಿ ಯು ಸಿ ಶಿಕ್ಷಣವನ್ನು ನಾನು ಬಳ್ಳಾರಿಯಲ್ಲಿ ಮುಗಿಸ್ತೀನಿ ನಂತರದಲ್ಲಿ ಬಿ ಎಸ್ ಸಿ ಡಿಗ್ರಿ ಮಾಡಿಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾಯಿ ಸೊ ಈ ಒಂದು ಕಾಂಪಿಟೇಟಿವ್ ಜರ್ನಿಯಲ್ಲಿ ನನಗೆ ಮೊದಲು ಎರಡು ಸಾವಿರದ ಹದಿನಾರರಲ್ಲಿ ಪಿ ಎಸ್ ಐ ಆಗ್ತೀನಿ ಎರಡು ಸಾವಿರದ ಹದಿನಾರರ ನಂತರ ಅಗೇನ್ ನನ್ನ ಯು ಪಿ ಎಸ್ ಸಿ ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡ್ಕೊತ ಹೋಗ್ತೀನಿ ಸೊ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಮಾಡ್ತಕ್ಕನೇ ಕೆ ಎಸ್ ಎಕ್ಸಾಮ್ ಬರ್ತೀನಿ ಮೊದಲ ಪ್ರಯತ್ನ ಎರಡನೇ ಪ್ರಯತ್ನ ಮೂರನೇ ಪ್ರಯತ್ನದಲ್ಲಿ ಸೋಲು ಅಂದರೆ ಇಂಟರ್ವ್ಯೂಗೆ ಹೋಗ್ತೀನಿ ಅಲ್ಲಿ ಇಂಟರ್ವ್ಯಿಂದ ಬ್ಯಾಕ್ ಆಗ್ತೀನಿ ಅದೇ ರೀತಿಯಾಗಿ ಮೊದಲ ಮೂರು ಪ್ರಯತ್ನದಲ್ಲಿ ಪ್ರಿಲಿಮ್ಸಲ್ಲಿ ಸೋಲ್ತೀನಿ ನೆಕ್ಸ್ಟ್ ಮೂರು ಪ್ರಯತ್ನದಲ್ಲಿ ಏನಾಗುತ್ತೆ ಪ್ರಿಲಿಮ್ಸು ಮೇನ್ಸು ಇಂಟ್ರೂ ಸ್ಟೇಜಿಗೆ ಹೋಗ್ತೀನಿ ಅದರಲ್ಲೂ ಸೋಲ್ತೀನಿ ಸೊ ಈ ತತ ಈ ಸತತ ಸೋಲುಗಳಿಂದ ಕೆಂಗಡದೆ ನನ್ನ ಆತ್ಮವಿಶ್ವಾಸದ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡು ಕೊನೆಗೂ ನನ್ನ ಎಂಟನೇ ಪ್ರಯತ್ನದಲ್ಲಿ ನಾನು ಅಂದುಕೊಂಡ ಗುರಿಯನ್ನು ಮುಟ್ಟಿದೆ ಸೊ ಇದು ನನ್ನ ಯು ಪಿ ಎಸ್ ಸಿ ಜರ್ನಿಯ ಒಂದು ಕಿರುನೋಟ ಒಂದು ಹುಲಿ ತುಂಬ ದೂರವಾಗಿ ನೆಗಿಬೇಕಂತಂದ್ರೆ ಅದು ಒಂದು ಹೆಜ್ಜೆ ಹಿಂದಕ್ಕೆ ಹೋಗುತ್ತೆ ಅದೇ ರೀತಿಯಲ್ಲಿ ನನ್ನ ಜೀವನದಲ್ಲಿ ಏನಾಯ್ತಪ್ಪ ಅಂತಂದರೆ ಆ ಪಿ ಯು ಸಿ ಫೇಲರ್ ಇದೆಯಲ್ಲ ಅದು ನನಗೆ ಜೀವನದ ಅತ್ಯಂತ ಮಹತ್ವದ ಘಟನೆ ಅಂದು ಅತ್ಯಂತ ಬೇಸರದ ಅವಮಾನದ ಸಂಗತಿಯಾಗಿದ್ದ ಫೇಲೋವರ್ ನನಗೆ ಇವತ್ತು ಸಂತಸದ ಸಂಭ್ರಮದ ಮತ್ತು ಹೆಮ್ಮೆಯ ವಿಷಯವಾಗಿದೆ ಸೊ ಆ ಒಂದು ಫೇಲ್ ಆದ ನಂತರದಲ್ಲಿ ಅಂದರೆ ಫಸ್ಟ್ ಮೇನೆ ಅಂದರೆ ಮುಖ್ಯ ಇಯರ್ ಇಯರ್ ಎಕ್ಸಾಮ್ಸಲ್ಲಿ ಫೇಲ್ ಆದೆ ಆದ ಫೇಲ್ ಆದೆ ನೆಕ್ಸ್ಟ್ ಆ ಸಪ್ಲಿಮೆಂಟ್ರಲ್ಲಿ ಫೇಲ್ ಆದಾಗ ಕಂಪ್ಲೀಟ್ ಒನ್ ಇಯರ್ ಗ್ಯಾಪ್ ಆಗುತ್ತೆ ಆ ಸಂದರ್ಭದಲ್ಲಿ ನಾನು ವ್ಯವಸಾಯದಲ್ಲಿ ತೊಡಗಿಕೊಂಡೆ ಏನಕ್ಕೆ ಅಂತಂದರೆ ಕಾಲೇಜಲ್ಲಿ ಅಡ್ಮಿಷನ್ ಆಗೋಲ್ಲ ಸೊ ಆ ಒಂದು ವರ್ಷ ಇದ್ದಂತಹ ಸಂದರ್ಭದಲ್ಲಿ ನಮ್ಮೂರಿನಲ್ಲಿ ನನಗೆ ಆದಂತಹ ಅವಮಾನಗಳು ಅಥವಾ ನಮ್ಮ ನೆರೆ ಹೊರೆಯವರು ಹತ್ತಿರದವರಿಂದ ಆದಂತಹ ತೀವ್ರವಾದ ನೋವುಗಳು ನನ್ನನ್ನು ಈ ಒಂದು ಅಮೂಲಾಗ್ರ ಬದಲಾವಣೆಗೆ ಕಾರಣ ಆಯಿತು ಸೊ ಅಂದು ಅಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ಆದಂತಹ ಆ ಒಂದು ಅವಮಾನಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸನ್ಮಾನಕ್ಕೆ ಕಾರಣವಾಗಿದ್ದಾವೆ ಯಾರು ಅವತ್ತು ನನ್ನನ್ನು ಲೆಕ್ಕಕ್ಕೆ ಇಟ್ಟಿದ್ದಿಲ್ಲೋ ಅವರ ಮುಂದೆ ಲೆಕ್ಕಕ್ಕೆ ಸಿಗದಷ್ಟು ಬೆಳೆಯಬೇಕೆನ್ನುವ ಅಂಬಲ ಅವತ್ತೇ ನಾನು ಏನು ಮಾಡಿದೆ ಶಪಥವನ್ನು ಮಾಡಿದೆ ಸೊ ಆ ಶಪಥಕ್ಕೆ ನಾನು ಆಯ್ದುಕೊಂಡಂತಹ ಅಥವಾ ಕಂಡುಕೊಂಡಂತಹ ಸಾಧನ ಏನಾದರೂ ಇದ್ದರೆ ಅದು ಓದು ಓದನ್ನು ಬಿಟ್ಟರೆ ನನಗೆ ಬೇರೆ ಯಾವುದೇ ಮಾರ್ಗ ಇದ್ದಿಲ್ಲ ಸೊ ಎರಡು ಸಾವಿರದ ಒಂಬತ್ತರಲ್ಲಿ ಹಿಡಿದಂತಹ ಪುಸ್ತಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಸಹ ನಾನು ಬಿಟ್ಟಿಲ್ಲ ಇದೇ ಒಂದು ಸ್ಫೂರ್ತಿ ಒಂದು ಸ್ಪಿರಿಟು ಒಂದು ಚಿಲುಮೆ ಒಂದು ಯಶಸ್ಸು ನನ್ನ ನಿತ್ಯ ನಿರಂತರವಾಗಿ ನನ್ನ ಜೀವನಕ್ಕೆ ಬಾಳಿಗೆ ಬೆಳಕಾಗುತ್ತೆ ಮತ್ತು ಬೆಳಕಾಗುತ್ತಲೇ ಇರುತ್ತೆ ಅನ್ನೋದು ನನ್ನ ಒಂದು ಭರವಸೆ ಮೊದಲ ಸವಾಲು ಏನಪ್ಪ ಅಂತಂದರೆ ಆ ಫೇಲರಿಂದ ಹೊರಗಡೆ ಬರಬೇಕಂತಂದರೆ ನಾನು ಯಾವುದಾದ್ರೂ ಕೋರ್ಸಿಗೆ ಜಾಯ್ನ್ ನನಗೆ ಇಂಜಿನಿಯರಿಂಗು ಸಿಗಲಿಲ್ಲ ಏನೂ ಸಿಕ್ಕಿಲ್ಲ ಸೊ ಏನು ಮಾಡಿದೆ ಅಂತಂದರೆ ಅಗೇನ್ ಒಂದೇ ಒಂದು ಸರಳ ಸೂತ್ರದಲ್ಲಿ ಸಿಂಪಲ್ ಆಗಿರಬೇಕಂತಂದರೆ ಓದಬೇಕಷ್ಟೇ ಸೊ ಅದಕ್ಕೆ ಒಂದು ಮಾತು ಹೇಳ್ತಾರೆ ತಲೆ ಬಗ್ಗಿಸಿ ಪುಸ್ತಕವನ್ನು ಓದ್ಕೊಂಡಾಗ ಅದು ನಮ್ಮನ್ನು ತಲೆ ಎತ್ತುವಂತೆ ಮಾಡುತ್ತಂತೆ ಸೊ ಈ ಒಂದು ಇಷ್ಟೊಂದು ಆತ್ಮವಿಶ್ವಾಸದಿಂದ ಒಬ್ಬ ಸಾಧಕನಾಗಿ ಎಲ್ಲರೂ ಸಾಧನೆ ಮಾಡಿದ್ದಾರೆ ಕರ್ನಾಟಕದಲ್ಲಿ ಇಪ್ಪತ್ತೈದು ಜನ ಸಾಧನೆ ಮಾಡಿದ್ದಾರೆ ಈ ವರ್ಷ ಆ ಇಪ್ಪತ್ತೈದು ಜನದಲ್ಲಿ ನಾನು ಒಬ್ಬ ಸಾಧಕನಾಗಿ ಇವತ್ತು ನಿಮ್ಮ ಮುಂದೆ ಕುಂತುಕೊಂಡಿದ್ದೇನೆ ಅಂತಂದರೆ ಅದು ಪುಸ್ತಕ ಬಿಟ್ಟು ಬೇರೆ ಇಲ್ಲ ಆರ್ಥಿಕ ಶಕ್ತಿ ರಾಜಕೀಯ ಶಕ್ತಿ ನಿಮ್ಮ ಸಾಂಸ್ಕೃತಿಕ ಶಕ್ತಿ ಯಾವ ಶಕ್ತಿಗಳು ನಿಮ್ಮನ್ನು ಕೈ ಹಿಡಿದೇ ಇರ್ಬೋದು ಆದರೆ ಓದಿನ ಶಕ್ತಿ ನಿಮ್ಮನ್ನು ಕೈ ಹಿಡಿದೆ ಸೊ ಅದಕ್ಕೆ ಈ ಒಂದು ಭೂಮಿಗೆ ಬಿತ್ತಿದಂತಹ ಬೀಜ ಎದೆಗೆ ಬಿದ್ದ ಅಕ್ಷರ ಒಂದಲ್ಲ ಒಂದು ದಿವಸ ಫಲ ನೀಡುತ್ತೆ ಎನ್ನುವ ಡಾಕ್ಟರ್ ದೇವನೂರು ಮಹಾದೇವ ಅವರ ಮಾತು ನಿಜಕ್ಕೂ ಅದು ಅರ್ಥಗರ್ಭಿತ ಮತ್ತು ಅದು ಚಿರಕಾಲದ ಒಂದು ಸತ್ಯ ಸರ್ ಇನ್ಸ್ಪಿರೇಷನ್ ಮಾಡಿದೆ ಬಾರಿ ನಮ್ಗೆ ಏನನ್ಸುತ್ತೆ ಒಂದು ಫೇಲ್ಓರು ನಮ್ಮ ಜೀವನವನ್ನು ಕೊನೆಗೊಳಿಸುತ್ತೆ ನಾನು ಸಬ್ ಸಬ್ಇನ್ಸ್ಪೆಕ್ಟರಾಗಿ ಸ್ಟೇಷನಲ್ಲಿ ಸಾಕಷ್ಟು ಕೇಸ್ಗಳು ನೋಡಿದಾಗ ನನಗೆ ತೊಂಬತ್ತ ತೊಂಬತ್ನಾಲ್ಕು ಪರ್ಸೆಂಟೇಜ್ ಬಂದಿಲ್ಲ ಇನ್ನೂ ಒಂದು ಪರ್ಸೆಂಟೇಜ್ ಬಂದಿಲ್ಲ ಅಂತ ಫೇಲೋರ್ ಆಗಿದ್ದಾರೆ ಕರೋನಾ ಟೈಮಲ್ಲಿ ಕೆಲಸ ಸಿಕ್ಕಿಲ್ಲ ಅಂತ ಫೇಲ್ ಇದು ಕೆಲಸ ಸಿಕ್ಕಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸೊ ನಾನು ಅವ್ರಿಗೆಲ್ಲ ಒಂದೇ ಒಂದು ಹೇಳ್ತೀನಿ ನಾನು ಏನಪ್ಪ ಅಂತಂದರೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗದಿರುವುದೆಲ್ಲ ಒಳ್ಳೆಯದೆ ಸೊ ದೇವರು ನಮ್ಗೇನು ಮಾಡ್ತಾನಪ್ಪ ಅಂತಂದರೆ ನಮ್ಮ ಶಕ್ತಿ ಮತ್ತು ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಸವಾಲುಗಳನ್ನು ಕೊಟ್ಟಿದ್ದಾನೆ ಸೊ ನಾನು ಅಂದ್ಕೊಂಡಿದ್ದೇನಪ್ಪ ಅಂತಂದರೆ ನನ್ನ ಶಕ್ತಿ ಮತ್ತು ಸಾಮರ್ಥ್ಯಕ್ಕೆ ಈ ಸವಾಲನ್ನು ಕೊಟ್ಟಿದ್ದಾನೆ ಸೊ ನಾನು ಒಂದು ಪ್ಲ್ಯಾನ್ ಮಾಡಿದೆ ಏನಪ್ಪ ಅಂತಂದರೆ ಟೀಕೆಗಳಿಗೆ ಏನಪ್ಪ ಉತ್ತರ ಅಂತಂದರೆ ನನ್ನ ಸಾಧನೆಯೇ ನನ್ನ ಟೀಕೆ ಟೀಕೆಗಳಿಗೆ ಉತ್ತರ ಸೊ ಮಾತು ಸಾಧನೆ ಆಗಬಾರ್ದು ಸಾಧನೆಯೇ ಮಾತು ಆಗಬೇಕಂತಕ್ಕಂಥದ್ದು ನಾನು ನಂಬಿಕೆ ಇಟ್ಟುಕೊಂಡವನು ಸೊ ಆದ್ದರಿಂದ ಎಲ್ಲ ಟೀಕೆಗಳಿಗೆ ಉತ್ತರ ಸಾಧನೆ ಮತ್ತು ಇನ್ನೂ ಒಂದು ಏನಪ್ಪ ಅಂತಂದರೆ ಎಲ್ಲ ಟೀಕೆಗಳಿಗೂ ನಾವು ಕೊಡಬಾರದು ಸೊ ಕೆಲವು ಟೀಕೆಗಳು ಸಾಯುತ್ತವೆ ಕೆಲಸಗಳು ಉಳಿಯುತ್ತವೆ ಸೊ ಅರ್ಥವಿಲ್ಲದ ಪ್ರಶ್ನೆಗೆ ನಾವು ಸುಮ್ಮನಿರುವುದೇ ಉತ್ತರ ಆಗುತ್ತೆ ಅದಕ್ಕೆ ಒಂದೇ ಒಂದು ಸಿದ್ಧಾಂತ ಇವತ್ತಿಗೂ ಹೇಳ್ತೀನಿ ತುಂಬ ದೊಡ್ಡದಾಗಿಲ್ಲ ಓದು ಕಷ್ಟಪಡು ಪ್ರಾಮಾಣಿಕನಾಗು ಸತ್ಯದ ಮೌಲ್ಯದ ಹಾದಿಯಲ್ಲಿ ಹೋಗು ಇಷ್ಟು ಬಿಟ್ಟರೆ ಬೇರೆ ಏನು ಇದಕ್ಕೆ ಶಾರ್ಟ್ಕಟ್ ಮೆಥಡ್ ಯಾವುದೂ ಇಲ್ಲ ಸರ್ ಕೆಲಸ ಮಾಡಿದ್ರೆ ಸಿದ್ಧತೆ ಸರ್ ನಾನು ಯು ಪಿ ಎಸ್ ಸಿಯನ್ನು ಬಿಡಬೇಕು ಅನ್ನೋದಕ್ಕೆ ಸಾವಿರಾರು ರೀಸನ್ ಇದು ಫಾರ್ ಎಕ್ಸಾಂಪಲ್ ಪಿ ಎಸ್ ಸಿ ಆಗಿದೆ ನನಗೆ ಫ್ಯಾಮಿಲಿ ಇದೆ ಮದುವೆ ಆಗಿದೆ ಮಗಳಿದ್ದಾಳೆ ನನಗೆ ನನ್ನದೇ ಆದ ಆರ್ಥಿಕ ಸಂಕಷ್ಟಗಳಿದ್ದಾವೆ ಸೊ ಇಷ್ಟೆಲ್ಲ ಸಂಕಷ್ಟಗಳ ನಡುವೆ ನಾನು ಓದ್ಕೊಂಡಿದ್ದೀನಿ ಅಂತಂದರೆ ನನ್ನಲ್ಲಿ ಇರುವಂತಹ ದೃಢವಾದ ಛಲ ಮೈಂಡಲ್ಲಿ ಕ್ಲಾರಿಟಿ ಮತ್ತು ಕಣ್ಣಿನಲ್ಲಿ ಒಂದು ಸ್ಫೂರ್ತಿ ಒಂದು ಮಾಡಬೇಕನ್ನುವ ಅದಮ್ಯವಾದ ವಿಶ್ವಾಸ ಇದ್ದಾಗ ಟೈಮ್ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಸೊ ನಾನೇನು ಮಾಡ್ತಿದ್ದೆ ವರ್ಕಿಂಗ್ ಎಕ್ಸ್ಪೀರಿಯೆನ್ಸಲ್ಲಿ ಅಂತಂದರೆ ಈ ವರ್ಕ್ ಮಾಡೋಕ್ಕಿಂತ ಮುಂಚೆಗೆ ಪಿ ಎಸ್ ಸಿ ಆಕ್ಕಿಂತ ಮುಂಚೆಗೆ ನನಗೆ ಯು ಪಿ ಸಿಯ ಬೇಡಿಕೆಗಳು ಏನು ಯು ಪಿ ಎಸ್ಸಿಯ ನಾಡಿ ಮಿಡತ ಏನು ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಾಗಿತ್ತು ಆ ಸ್ಪಷ್ಟವಾದ ನಾಡಿ ಮಿಡತವನ್ನು ನಾನು ಅರ್ಥ ಮಾಡಿಕೊಂಡು ನಾನು ಈ ಕಡಿಮೆ ಸಮಯದಲ್ಲಿ ಓದ್ಕೊಂಡು ಹೋದೆ ಸೊ ಇದು ಒಂದು ವರ್ಕು ಮತ್ತು ಸ್ಟಡೀಸ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಅನುಕೂಲ ಆಯಿತು ಎರಡು ಸಾವಿರದ ಸವಾಲು ಸೊ ನನಗೆ ನನಗೆ ಭಾಳಷ್ಟು ಬರೀ ಏನಂತಾರೆ ಅಂತಂದರೆ ಕೋಚಿಂಗ್ ಬೇಕಾ ಬೇಡ ಅಂತಂದರೆ ಖಂಡಿತ ನಿಮ್ಮ ಪ್ರಾಥಮಿಕ ಶಿಕ್ಷಣ ಹೈಸ್ಕೂಲ್ ಶಿಕ್ಷಣ ತುಂಬ ಮೌಲ್ಯಯುತವಾಗಿದ್ದಿಲ್ಲ ಕ್ವಾಲಿಟಿ ಆಗಿದ್ದಿಲ್ಲ ಅಂದರೆ ಖಂಡಿತ ಕೋಚಿಂಗ್ ಹೋಗಿ ಸೊ ನನಗೆ ಪ್ರಾಥಮಿಕ ಮತ್ತು ಹೈಸ್ಕೂಲ್ ಶಿಕ್ಷಣ ತುಂಬ ಆಗಿದ್ದಿಲ್ಲ ನಾವೆಲ್ಲ ಐದನೇ ಕ್ಲಾಸ್ಗೆ ಎ ಬಿ ಸಿ ಡಿಯನ್ನು ಕಲ್ತವರು ಎಂಟನೇ ಕ್ಲಾಸ್ಗೆ ಇಂಗ್ಲೀಷನ್ನು ಓದಕ್ಕೆ ಕಲ್ತವರು ಸೊ ಇಷ್ಟೊಂದು ಪೂರಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡ್ಕೊಂಡು ದೇಶದ ಅತ್ಯಂತ ಟಫ್ ಆದ ಎಕ್ಸಾಮ್ಸು ದೇ ಐ ಐ ಟಿ ಐ ಐ ಎಮ್ಮು ಡಾಕ್ಟರ್ಸು ಇಂಜಿನಿಯರ್ಸ್ ಜೊತೆ ಹೋರಾಟ ಮಾಡಬೇಕಂತಂದರೆ ಏನು ಬೇಕು ನಮಗೆ ಶಿಕ್ಷಣ ಬೇಕಾಗುತ್ತೆ ಮೌಲ್ಯಯುತ ಶಿಕ್ಷಣ ಈ ನಿಟ್ಟಿನಲ್ಲಿ ನಾನು ಕೋಚಿಂಗನ್ನು ತೆಗೆದುಕೊಂಡೆ ಸೊ ಆ ಕೋಚಿಂಗ್ ತೆಗೆದುಕೊಂಡಾಗ ನನಗೇನಾಯ್ತು ಅಂದ್ರೂ ಜ್ಞಾನವಶಕ್ತಿ ಹೊರತು ಯು ಪಿ ಎಸ್ ಸಿ ಪರೀಕ್ಷೆ ಹೇಗೆ ಪಾಸ್ ಮಾಡಬೇಕಂತ ನನಗೆ ಯಾವುದೇ ಥರದ ಒಂದು ಹಿಂಟ್ ಸಿಗಲಿಲ್ಲ ಏನಕ್ಕೆ ಅಂತಂದರೆ ಬಹಳಷ್ಟು ಬಾರಿ ಇನ್ಸ್ಟಿಟ್ಯೂಷನ್ಗಳು ಜ್ಞಾನವನ್ನು ಕೊಡುತ್ತೆ ಅಪ್ರೋಚನ್ನು ಕೊಡಲ್ಲ ಸೊ ನನಗೆ ಅಪ್ರೋಚ್ ಹೆಂಗೆ ಬಂತಂತಂದರೆ ಮೂರು ಬಾರಿ ನಾನು ಫಿಲಿಮ್ಸಲ್ಲಿ ಕಂಟಿನ್ಯೂಸ್ ಆಗಿ ಫೇಲ್ ಆಗುತ್ತೆ ಮೊದಲ ಅಟೆಂಪ್ಟಲ್ಲಿ ಫಿಲಿಮ್ಸ್ ಫೇಲ್ ಸೆಕೆಂಡ್ ಅಟೆಂಪ್ಟಲ್ಲಿ ಫಿಲಿಮ್ಸ್ ಫೇಲ್ ಮೂರನೇ ಅಟೆಂಪ್ಟಲ್ಲೂ ಸಹ ಫಿಲಿಮ್ಸ್ ಫೇಲ್ ಕೊನೆಗೂ ಗೊತ್ತಾಯಿತು ಮೂರು ಅಟೆಂಪ್ಟಲ್ಲಿ ಫೇಲ್ ಆದ ಮೇಲೆ ಫಿಲಿಮ್ಸ್ಗೆ ಈ ರೀತಿ ಓದಿದ್ರೆ ಕ್ಲಿಯರ್ ಆಗಲ್ಲ ಬೇರೆ ಮಾಧ್ಯಮದಿಂದ ಬೇರೆ ರೀತಿಯಲ್ಲಿ ನಾನು ಸ್ವಂತ ಅನುಭವಕ್ಕೆ ಬಂದಾಗ ನಾನು ಆ ಒಂದು ಅಪ್ರೋಚನ್ನು ಕಲಿತುಕೊಂಡು ಇವತ್ತು ಕಂಟಿನ್ಯೂಸ್ ಆಗಿ ಫಿಲಿಮ್ಸ್ ಮೀನ್ಸ್ ಒಂದು ಒಂದುಬೇ ನಾನು ಅಲ್ಲಿ ಪೆನ್ ಇಟ್ಟರೆ ಅದು ಸೀದಾ ನನ್ನನ್ನು ಇಂಟ್ರ್ಯೂಗೆ ಕರ್ಕೊಂಡು ಹೋಗ್ತಿತ್ತು ಇದು ನನ್ನ ಆತ್ಮವಿಶ್ವಾಸದ ಮತ್ತು ವಿನಯದ ಮಾತು ನಾನು ಈ ಒಂದು ಎಕ್ಸಾಮ್ ಟೈಮ್ ಅಂದರೆ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಟೈಮ್ ಟೇಬಲ್ ಆಗ್ತಾಯಿದ್ದಿಲ್ಲ ಏನಕ್ಕೆ ಟೈಮ್ ಟೇಬಲ್ ಆಗ್ತಾಯಿದ್ದಿಲ್ಲ ಅಂದರೆ ಬಿಫೋರ್ ಸಬ್ ಏನಕ್ಕೆ ಏನಕ್ಕೆಂತಂದರೆ ನನಗೆ ಓದೋದನ್ನು ಬಿಟ್ಟು ಬೇರೆ ಏನು ಕೆಲಸನೇ ಇಲ್ಲ ಸೊ ನಾವು ಟೈಮ್ ಟೇಬಲ್ ಆಗ್ಬೇಕಂತಿದ್ರೆ ಅದು ಬೇರೆ ಕೆಲಸಕ್ಕೆ ಹಾಕಬೇಕು ನಂತರದಲ್ಲಿ ಭಾಳಷ್ಟು ಬೇರೆ ನಾವು ಯಾಂತ್ರೀಕರಣವಾಗಿ ಓದೋಕ್ಕಾಗಲ್ಲ ಯಂತ್ರದಂತೆ ಓದೋಕ್ಕಾಗಲ್ಲ ಸೊ ನಮ್ಮ ಮನಸ್ಸಿನ ಇಷ್ಟಗಳು ಮತ್ತು ನಮ್ಮ ಮನಸ್ಸಿನ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಓದಬೇಕು ಎಷ್ಟು ಅವರ್ ಓದಿದೆ ಅನ್ನೋದಕ್ಕಿಂತ ಏನನ್ನು ಓದಿದೆ ಅನ್ನೋದು ಈ ಎಕ್ಸಾಮ್ಸ್ಗೆ ತುಂಬ ಮುಖ್ಯ ಆಗುತ್ತೆ ಸೊ ಈ ರೀತಿಯಾಗಿ ನಾನು ನಿತ್ಯ ನಿರಂತರವಾಗಿ ಅಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಡಿಗ್ರಿ ಮುಗಿತು ಹನ್ನೆರಡರಿಂದ ಹದಿನಾರು ಅಂದರೆ ಹನ್ನೆರಡರಿಂದ ಆಲ್ಮೋಸ್ಟ್ ಹದಿನೈದು ಹದಿನಾರು ವರೆಗೂ ಕಂಟಿನ್ಯೂಸ್ ಆಗಿ ಡೈಲಿ ಟೆನ್ರಿಂದ ಟ್ವೆಲ್ ಅವರ್ಸ್ ಓದ್ತಾ ಇದ್ದೆ ಸೊ ಆ ಒಂದು ಓದಿದ ಗ್ರಿಪ್ಪು ನನಗೆ ಪಿ ಎಸ್ ಆದಮೇಲೂ ಸಹ ನನ್ನನ್ನು ಸೇವ್ ಮಾಡಿತು ವರ್ಕ್ ಮಾಡ್ಕೊತ ಓದಕ್ಕೆ ಅನುಕೂಲ ಆಯಿತು ಸರ್ ನಿಮ್ಮ ಮದರ್ ಸೆಂಟಿಮೆಂಟ್ ಅಂದ್ರೆ ಚಿಕ್ಕ ವಯಸ್ಸಿನ ಎರಡು ವರ್ಷಕ್ಕೆ ತಂದೆ ಕಲ್ಕೋತಿರಿ ಅದಾದ್ಮೇಲೆ ನಿಮ್ನೆ ದೂರ ಹೋಗೋದು ಬಿಡಲ್ಲ ಆ ಒಂದು ಟೈಮ್ ಅಲ್ಲಿ ನಿಮ್ಗೆ ಅನಿವಾರ್ಯವಾಗಿ ಡೆಲ್ಲಿಗೆ ಹೋಗ್ಬೇಕಾಗುತ್ತೆ ಓದಿಗೆ ಆ ಟೈಮ್ ಹೆಂಗೆ ಫೇಸ್ ಮಾಡಿದ್ರೆ ತಾಯಿ ಕನ್ವಿನ್ಸ್ ಮಾಡಿದ್ರಿ ಅವಾಗ ನಿಮ್ಗೆ ನಿಜ ಅಂದರೆ ನಮ್ಮ ತಾಯಿಯ ಬದುಕೆ ಒಂದು ತುಂಬ ಹೋರಾಟದ ಬದುಕು ನಮ್ಮ ತಾಯಿಯ ಬದುಕು ಯಾವ ರೀತಿಯಪ್ಪ ಅಂತಂದರೆ ಒಂದು ಬಿರುಗಾಳಿಯ ವಿರುದ್ಧ ಆ ಒಂದು ಗರಿಬಿಚ್ಚಿ ಹಾರಾಡುವಂಥ ಹಕ್ಕಿ ತನ್ನ ಗೂಡನ್ನು ಕಟ್ಟಿಕೊಳ್ಳುವ ಹಾಗೆ ನನ್ನ ತಾಯಿಯ ಬದುಕು ಸೊ ಭಾಳ ಚಿಕ್ಕ ವಯಸ್ಸಿನಲ್ಲೇ ಅಂದರೆ ಸುಮಾರು ಇಪ್ಪತ್ತನೇ ವಯಸ್ಸಿಗೆ ವಿಧವೇ ಆಗ್ತಾಳೆ ಆ ಒಂದು ಯೌವನದ ವಯಸ್ಸಿನಲ್ಲೇ ವೈದ್ಯವ ಪಟ್ಟ ಕಟ್ಟಿಕೊಂಡು ನನ್ನನ್ನು ಸಾಕಿ ಬೆಳೆಸಿದ್ದಾಳೆ ಸೊ ಸಹಜವಾಗಿ ಅವರಿಗೆ ನನ್ನನ್ನು ಬಿಡೋಕ್ಕೆ ಭಾಳ ತೊಂದರೆ ತುಂಬ ಎಮೋಷ್ನಲಿ ಆಗುತ್ತೆ ಆದರೂ ನಾನು ಕನ್ವಿನ್ಸ್ ಮಾಡಿ ಡೆಲ್ಲಿಗೆ ಹೋಗ್ತೀನಿ ಡೆಲ್ಲಿಯಲ್ಲಿ ಅತ್ಯಂತ ತುಂಬ ಕಷ್ಟದ ದಿನಗಳು ಏನಕ್ಕೆ ಅಂತಂದರೆ ಅಲ್ಲಿನ ಡೆಲ್ಲಿಯ ಊಟ ನಮ್ಮ ಕರ್ನಾಟಕ ಮಾದರಿ ಊಟಕ್ಕೂ ಭಾಳ ವ್ಯತ್ಯಾಸ ಇದೆ ಆದರೂ ನಾನು ಅಲ್ಲಿ ಕಂಟಿನ್ಯೂಸ್ ಆಗಿ ಒಂಬತ್ತು ತಿಂಗಳು ಇದ್ದೇ ಏನಕ್ಕೆ ಅಂತಂದರೆ ಹಿಡಿದ ಕೆಲಸವನ್ನು ಯಾವುದೇ ಕಾರಣಕ್ಕೂ ಜಗ್ಗದೆ ಅಳುಕದೆ ಬಗ್ಗದೆ ಮಾಡಲೇಬೇಕು ಅನ್ನುವ ಧೈರ್ಯದಿಂದ ಮತ್ತು ಛಲದಿಂದ ನಾನು ಒಂದು ಪಡ್ಕೊಂಡೆ ಬಹುಶಃ ಭಾಳ ಜನ ಕೇಳ್ತಾರೆ ನಿಮ್ಮ ಬದುಕಿನ ಸ್ಫೂರ್ತಿ ಏನು ಯಾರಾದರೂ ಮಹಾತ್ಮ ಗಾಂಧಿನ ಅಂಬೇಡ್ಕರ ಭಗತ್ ಸಿಂಗ್ ಅಂತ ಅವರೆಲ್ಲರೂ ನನಗೆ ಸ್ಫೂರ್ತಿ ಅವರಿಗಿಂತ ದೊಡ್ಡ ಸ್ಫೂರ್ತಿ ಯಾರಪ್ಪ ಅಂತಂದರೆ ನನ್ನ ತಾಯಿಯ ಜೀವನ ಮತ್ತು ನನ್ನ ಜೀವನ ನನ್ನ ತಾಯಿ ಮತ್ತು ನಮ್ಮ ನಮ್ಮ ಇಡೀ ಕುಟುಂಬ ನಮ್ಮ ದೊಡ್ಡಮ್ಮ ಅಣ್ಣಂದಿರು ಅಕ್ಕ ಭಾವ ಸ್ನೇಹಿತರು ಇವರೆಲ್ಲರ ಕಾರಣ ನಮ್ಮ ಗುರುಗಳ ಕಾರಣದಿಂದ ಅವರೆಲ್ಲ ನನಗೆ ಒಂದು ಸ್ಫೂರ್ತಿ ಅಂತಂದಿದ್ದಾರೆ ಅವರ ಸ್ಫೂರ್ತಿಯ ಕಾರಣದಿಂದ ನನಗೆ ಇವತ್ತು ಕಂಟಿನ್ಯೂಸ್ ಆಗಿ ಹತ್ತು ವರ್ಷ ಈ ಎಕ್ಸಾಮಲ್ಲಿ ಉಳಿಯೋಕ್ಕೆ ಅವರಿಗೆ ಅವರೇ ನನ್ನ ಮುಖ್ಯ ಕಾರಣ ಬೇಸಿಗೆ ರಜೆ ಸಮಯದಲ್ಲಿ ನನ್ನ ಅಕ್ಕ ಬಾವರ ಜೊತೆ ಅವರೆಲ್ಲ ಇಲ್ಲಿ ವಲಸೆ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ರು ಸೊ ಇಲ್ಲೆಲ್ಲ ಬಂದಾಗ ನನಗೆ ಆ ಶೆಡ್ಡಿನ ಅನುಭವ ಇದೆ ಶೆಡ್ಡಲ್ಲಿ ಆಗ್ತಕ್ಕಂತಹ ಒಂದು ಸಂಕಷ್ಟಗಳೇನು ಅಲ್ಲಿರ್ತಕ್ಕಂತಹ ಒಂದು ಬದುಕಿನ ಕ್ರಮ ಏನು ಅನ್ನೋದ್ರ ಬಗ್ಗೆ ನನಗೆ ಸ್ಪಷ್ಟವಾಗಿ ತಿಳಿದಿತ್ತು ಸೊ ಈ ನಿಟ್ಟಿನಲ್ಲಿ ನಾನು ಸಬ್ ಇನ್ಸ್ಪೆಕ್ಟರ್ ಆದಮೇಲೂ ಸಹ ಕರೋನಾ ಎರಡನೇ ಅಲೆಯಲ್ಲಿ ಈ ವಲಸೆ ಕಾರ್ಮಿಕರ ಮಕ್ಕಳು ಶಿಕ್ಷಣವನ್ನು ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ ಅನ್ನೋ ಅಂಶ ನನಗೆ ಗಮನಕ್ಕೆ ಬಂದು ಅವರಿಗೆ ನಾನು ಶಿಕ್ಷಣವನ್ನು ಕೊಡಲು ಆರಂಭ ಮಾಡಿದೆ ಇಂತಹ ಇನಿಷಿಯೇಟಿವ್ನ ಮಾನ್ಯ ಅಂದಿನ ಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ಸಾಹೇಬರು ಬಂದು ಬೆನ್ ತಟ್ಟುವ ಕೆಲಸ ಮಾಡಿದರು ಸೊ ಏನಕ್ಕೆಪ್ಪ ಅಂತಂದರೆ ಬಂದ ದಾರಿಯನ್ನು ಮರಬಾರ್ದು ಏರಿ ಏರಿದ ಹತ್ತಿಯನ್ನು ಏನು ಮಾಡ್ದು ಒದಿಯಬಾರ್ದು ಅನ್ನೋದು ನನ್ನ ಅಕ್ರಮ ಸೊ ನಾವು ಸಬ್ ಇನ್ಸ್ಪೆಕ್ಟರ್ ಆಗಿರಬಹುದು ಆದರೆ ವಲಸೆ ಕಾರ್ಮಿಕರಿಗೆ ಸಹಾಯ ಮಾಡೋದ್ರಲ್ಲಿ ಏನು ತಪ್ಪಿದೆ ಸೊ ಅದಕ್ಕೆ ಶಿಕ್ಷಣ ಒಂದು ಕ್ರಾಂತಿಯ ಮೂಲ ಒಂದು ಬೇರು ಸೊ ಆ ಶಿಕ್ಷಣದಿಂದ ಅವರ ಬದುಕನ್ನು ಹಸನು ಮಾಡಬೇಕು ಅನ್ನೋ ದೃಶ್ಯದಿಂದ ನಾನು ವಲಸೆ ಕಾರ್ಮಿಕರಿಗೆ ಶಿಕ್ಷಣವನ್ನು ಕೊಡಲು ಆರಂಭ ಮಾಡಿದೆ ಸುಮಾರು ನಾಲ್ಕು ವರ್ಷದಿಂದ ಕಂಟಿನ್ಯೂಸ್ ಆಗಿ ಈಗಲೂ ನಡೀತಾ ಇದೆ ಅದು ನನಗೆ ಭಾಳಷ್ಟು ಬರೀ ಇದು ಐ ಎ ಎಸ್ ಐ ಪಿ ಎಸ್ ಆಗಬೇಕಂತಕ್ಕಂಥದ್ದು ನಿಮ್ಮ ಬಾಲ್ಯದ ಗುರಿ ಅಂತ ಭಾಳಷ್ಟು ಜನ ಕೇಳಿದಾಗ ಖಂಡಿತ ಹೇಳ್ತೀನಿ ನನಗೆ ಬಾಲ್ಯದ ಗುರಿ ಐ ಎಸ್ ಐ ಪಿ ಎಸ್ ಅಲ್ಲ ಬಾಲ್ಯದ ಗುರಿ ನನಗೆ ಫಸ್ಟ್ ಆಫ್ ಆಲು ಈಗ ಒಂದು ಕೃಷಿ ಪರಂಪರೆ ಗ್ರಾಮೀಣ ಪರಂಪರೆ ಇಲ್ಲಿಂದ ಬಂದಂಥವ್ರಿಗೆ ಅಂತಹ ಓದ್ತಾ ಇದ್ದರೆ ನಾನು ಓದ್ತೀನಿ ಅಂತ ಅನ್ಕೊಂಡಿದ್ದೆ ಆದರೆ ನಾನು ಆರಂಭ ಅಥವಾ ನನ್ನ ನನ್ನ ಒಂದು ನಿಜವಾದ ಗುರಿ ಆರಂಭ ಆಗಿದ್ದೆ ಯಾವಾಗಪ್ಪ ಅಂತಂದರೆ ಪಿ ಯು ಸಿ ಫೇಲ್ ಆದಾಗ ಪಿ ಯು ಸಿ ಫೇಲ್ ಆದಾಗೆ ನನ್ನ ಗುರಿ ಆರಂಭ ಆಗಿದ್ದು ನಾನು ಒಂಬತ್ತನೇ ಕ್ಲಾಸಿಗೆ ಬಂದಿದ್ದೆ ನಿಜವಾಗಲೂ ಆ ಒಂದು ಜೀವನವನ್ನು ಅಬ್ಸರ್ವ್ ಮಾಡ್ತಕ್ಕಂತಹ ಕ್ರಮ ನನಗೆ ಆವಾಗೇನೂ ಗೊತ್ತಿದ್ದಿಲ್ಲ ಬಂದೆ ಹೋಗಿದೆ ಬಟ್ ಯಾವಾಗ ನಾನು ಸಬ್ಇನ್ಸ್ಪೆಕ್ಟರ್ ಆದಾಗ ಆ ಜೀವನವನ್ನು ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಯು ಪಿ ಸಿಲಿ ಕನ್ನಡ ಸಾಹಿತ್ಯ ತೊಗೊಂಡಿದ್ದೀನಿ ಸೊ ಕನ್ನಡ ಸಾಹಿತ್ಯ ಓದಿದ್ದಕ್ಕೆ ನಮ್ಮಲ್ಲಿ ಒಂದು ಹಂತಕರಣ ಬರುತ್ತೆ ಮಾನವೀಯತೆ ಉಂಟಾಗುತ್ತೆ ಆ ಒಂದು ಅಂತಃಕರಣ ಮತ್ತು ಮಾನವೀಯತೆಯ ದೃಷ್ಟಿಯಿಂದ ಆ ವಲಸೆ ಕಾರ್ಮಿಕರ ಬದುಕನ್ನು ಅಧ್ಯಯನ ಮಾಡಲು ಮತ್ತು ಅರ್ಥ ಮಾಡಿಕೊಳ್ಳಲು ಆರಂಭ ಮಾಡಿದೆ ಒಂದು ದಿವಸ ನಾನು ಗುರುಗಂಟೆಪಾಳದಿಂದ ನಾನು ಬಳ್ಳಾರಿಗೆ ನಮ್ಮ ತಾಯಿನ ಕರ್ಕೊಂಡು ಹೋಗ್ತಾ ಇದ್ದೆ ಪಾಳ್ಯದಲ್ಲಿ ನಮ್ಮ ತಾಯಿ ವಾಶ್ರೂಮ್ಗೆ ಹೋಗ್ಬೇಕಂತಳೆ ಅಂದರೆ ಒಂದು ಮೂತ್ರ ವಿಸರ್ಜನೆಗೆ ಅಂದಾಗ ಅಲ್ಲಿ ಯಾವುದೇ ಟಾಯ್ಲೆಟ್ ರೂಮ್ ಇರೋಲ್ಲ ನಾನು ಹೇಗೋ ಮ್ಯಾನೇಜ್ ಮಾಡಿದೆ ನಾನು ಹೇಗೋ ಮ್ಯಾನೇಜ್ ಮಾಡಿದೆ ಆದರೆ ನಮ್ಮ ಹದಿಹರಿಯದ ಯುವತಿಯರು ನಮ್ಮ ಸಹೋದರಿಯರು ಅಕ್ಕ ತಂಗಿಯರು ನಮ್ಮ ತಾಯಿಯಂದರು ಇದು ನಮ್ಮ ತಾಯಿಯಂದರ ಸಮಸ್ಯೆ ಅಲ್ಲ ಇದು ಗುರುಗೊಂಟೆ ಪಾಳ್ಯದಲ್ಲಿ ಯಾರ್ಯಾರು ಬರ್ತಾರೆ ಎಲ್ಲ ತಾಯಿಯಂದಿರ ಸಮಸ್ಯೆ ಸೊ ಇದಕ್ಕೊಂದು ಪರಿಹಾರ ಕೊಡಲೇಬೇಕೆನ್ನುವ ದೃಢ ನಿರ್ಧಾರ ಆ ಕ್ಷಣನೇ ನಾನು ತೆಗೆದುಕೊಂಡೆ ಅದಕ್ಕೆ ನಾನೇನು ಮಾಡಿದೆ ಒಂದು ಟ್ವಿಟರಲ್ಲಿ ಅಭಿಯಾನವನ್ನು ಆರಂಭ ಮಾಡಿದೆ ಗುರುಗೊಂಡೆ ಪಾಳ್ಯಕ್ಕೆ ಟಾಯ್ಲೆಟ್ ಬೇಕು ಅನ್ನೋ ಒಂದು ಅಭಿಯಾನ ಆರಂಭ ಮಾಡಿದೆ ಸೊ ಆ ಅಭಿಯಾನ ನೂರು ದಿವಸವರೆಗೂ ಅಭಿಯಾನ ಹೋಯಿತು ಆದರೆ ಆ ನೂರು ದಿವಸ ಅಭಿಯಾನ ಮಾಡಿದರೂ ಅದಕ್ಕೆ ಸೂಕ್ತವಾದ ಸ್ಪಂದನೆ ಬರಲಿಲ್ಲ ಅದಕ್ಕೆ ಏನು ಮಾಡಿದೆಪ್ಪ ಅಂತಂದರೆ ನಾವು ಟೀಕೆಗಳನ್ನು ಮಾಡೋಕ್ಕಿಂತ ಕೆಲಸಗಳನ್ನು ಮಾಡಬೇಕನ್ನುವ ತತ್ವದಲ್ಲಿ ನಂಬಿಕೆ ಇಟ್ಟುಕೊಂಡವನು ಏನು ಮಾಡಿದೆ ಅಂತಂದರೆ ಸಮಾನ ಮನಸ್ಕರ ಜೊತೆ ಕೈ ಜೋಡಿಸಿ ನಾವೇನು ಮಾಡಿದ್ವಿ ಒಂದು ಮೂವಬಲ್ ಟಾಯ್ಲೆಟ್ ಅಂದರೆ ಮೂವ್ ಮಾಡ್ತಕ್ಕಂಥ ನಾನು ಟಾಯ್ಲೆಟನ್ನು ಇಟ್ಟೆ ಸೊ ಅದು ಸುಮಾರು ಕಡೆ ವೈರಲ್ ಆಯಿತು ಮಾನ್ಯ ಹೋಮ್ ಅವರು ನಮ್ಮನ್ನ ಬಂದು ಅಪ್ರಿಷಿಯೇಟ್ ಮಾಡಿದರು ಓಕೆ ನಮ್ಮ ಪೊಲೀಸ್ ಇಲಾಖೆಯಲ್ಲೂ ಸಹ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಸಬ್ಇನ್ಸ್ಪೆಕ್ಟರ್ದ ಅಂತೇಳಿ ಸ್ಪಂದನೆ ಒಂದು ಅಪ್ರಿಷಿಯೇಷನ್ ಕೊಟ್ಟರು ಇದು ಮಾನ್ಯ ಬಿ ಬಿ ಎಂ ಪಿ ಕಮಿಷನರ್ ಅವರ ಗಮನಕ್ಕೋಗಿ ಅವ್ರು ಕೇಳಿದರೆ ಏನಾಗಬೇಕಾಗಿದೆ ಅಲ್ಲಿ ಏನಂತ ಕೇಳಿದಾಗ ನನಗೆ ಒಂದೇ ಸಿಂಪಲ್ ಏನಿಲ್ಲ ಸರ್ ಸುಮಾರು ಮೂವತ್ತು ವರ್ಷದಿಂದ ಅಲ್ಲಿ ಒಂದು ಟಾಯ್ಲೆಟ್ ರೂಮ್ ಇಲ್ಲ ಲಕ್ಷಾಂತರ ಜನ ಹೋಗ್ತಾ ಇದ್ದಾರೆ ಸೊ ಆ ಒಂದು ಆ ಸ್ಥಳಕ್ಕೆ ನಮಗೆ ಟಾಯ್ಲೆಟ್ ರೂಮ್ ಬೇಕಾಗಿದೆ ನಂತರದಲ್ಲಿ ಏನಕ್ಕೆ ಟಾಯ್ಲೆಟ್ ರೂಮ್ ಬೇಕು ಅನ್ನೋದು ಮುಖ್ಯ ಕಾರಣಪ್ಪ ಅಂತಂದರೆ ಅಲ್ಲಿ ನಂದಿ ಆ ಟಾಯ್ಲೆಟ್ ರೂಮ್ ಪಕ್ಕದಲ್ಲಿ ಎರಡು ನಂದಿನಿ ಬೂತುಗಳಿದ್ದಾವೆ ಅಲ್ಲಿ ಮಹಿಳೆಯರು ಕೆಲಸ ಮಾಡ್ತಾಯಿದ್ದಾರೆ ಆ ಮಹಿಳೆಯರು ಕೇಳಿದೆ ನೀವು ಹೇಗೆ ಮ್ಯಾನೇಜ್ ಅಂತಂದಾಗ ಆ ಮಹಿಳೆಯರು ಹೇಳ್ತಾರೆ ನಾವು ಡೈಲಿ ನೀರನ್ನೇ ಕುಡಿದು ಬರಲ್ಲ ಅದಕ್ಕೆ ನಮಗೆ ಟಾಯ್ಲೆಟ್ ರೂಮ್ ಸಮಸ್ಯೆ ಇಲ್ಲ ಅಂತ ಅಂತಾರೆ ಸೊ ಇದು ಒಂದು ವಿಷಾದ ಸಂಗತಿಯಾಗಿದೆ ಹ್ಞೂ ಅಂದರೆ ಈ ಒಂದು ವಿಚಾರಗಳು ಏನಾಗುತ್ತಪ್ಪ ಅಂತಂದರೆ ಟೈಮ್ಸ್ ಆಫ್ ಇಂಡಿಯಾ ಇಂಡಿಯನ್ ಎಕ್ಸ್ಪ್ರೆಸ್ಸು ಎಲ್ಲ ಕಡೆ ಸ್ಪ್ರೆಡ್ ಆದಾಗ ಈ ಒಂದು ವಿಚಾರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಸಹ ತೈವಾನ್ನಲ್ಲಿದ್ದಂತಹ ಒಂದು ಸಂಘಟನೆ ನನಗೆ ಏನು ಮಾಡುತ್ತೆ ಇಂಟರ್ನ್ಯಾಷನಲ್ ಕಂಪ್ಯಾಷನ್ ಅವಾರ್ಡ್ ಅನ್ನುವ ಅವಾರ್ಡನ್ನು ನನಗೆ ಕೊಟ್ಟು ಸತ್ಕರಿಸ ಸತ್ಕಾರ ಮಾಡುತ್ತೆ ಸರ್ ಈಗ ನಮಗೆ ಕರೋನಾ ಎರಡನೇ ಅಲೆಯಲ್ಲಿ ನಾವು ಕಂಟ್ರೋಲ್ ರೂಮ್ ಓಪನ್ ಮಾಡಿದ್ವಿ ನಾವೆಲ್ಲ ಅಲ್ಲಿ ಸ್ಮಶ ಹೊಸ ಹೊಸ ಸ್ಮಶಾನಗಳು ಓಪನ್ ಆಗಿದ್ವು ನಂತರದಲ್ಲಿ ಅಪ್ಪು ಅವರ ದಿಢೀರ್ ಸಾವು ನಮ್ಮ ನಮಗೆ ಬದುಕಿನ ನಶ್ವರತೆಯನ್ನು ನಮ್ಮ ಕಣ್ಣಾರೇ ತೋರಿಸ್ಕೊಡ್ತು ಆದ್ದರಿಂದ ನನಗೇನಪ್ಪ ನಾನು ಅಂದ್ಕೊಂಡಿದ್ದು ಈ ಸಾಮಾಜಿಕ ಸೇವೆಯ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತಂದರೆ ಒಳಿತು ಮಾಡೋ ಮನಸ್ಸು ನೀನು ಇರೋದು ಮೂಡೋ ದಿವಸ ಆದ್ದರಿಂದ ನಮಗೆಲ್ಲ ಅಪ್ಪು ಅವರ ಸಾವು ಬದುಕಿನ ನಶ್ವರತೆಯನ್ನು ಹೇಳ್ಕೊಟ್ಟಿದೆ ಆದರೆ ಅನುಷ್ಠಾನಕ್ಕೆ ತಂದಿಲ್ಲ ಅಂದರೆ ಈ ರೀತಿ ಅತಿಯಾಸೆ ಶೋಷಣೆ ವಂಚಿತ ಸಮುದಾಯಗಳು ಮತ್ತಷ್ಟು ವಂಚಿತರಾಗಿ ಬದುಕಬೇಕಾಗುತ್ತೆ ಸೊ ಈ ರೀತಿಯಲ್ಲಿ ನಾವು ಅಪ್ಪು ಸಾವನ್ನು ಕೇವಲ ನೋಡೋದಕ್ಕಂತಲ್ಲ ಆ ಸಾವಿನಿಂದ ಕಲಿತಕ್ಕಂಥ ಪಾಠ ಅಂದರೆ ಬದುಕಿನ ನಶ್ವರತೆ ಈ ಅನಿಶ್ಚಿತತೆಯ ಬದುಕಿಗೆ ನಿಶ್ಚಿತವಾದ ಹೋರಾಟ ಮಾಡಲೇಬೇಕಂತಹ ಒಂದು ಈ ರೀತಿಯ ಇದೆಯಲ್ಲ ಇದನ್ನು ನಾವು ಅವಾಯ್ಡ್ ಮಾಡಬೇಕು ಒಂದಿಷ್ಟು ನಿಮ್ಮ ಜೀವನದಲ್ಲಿ ಸಾಧ್ಯವಾದರೆ ನಾಲ್ಕು ಜನಕ್ಕೆ ಸಹಾಯ ಮಾಡಿ ಇದೇ ಪರೋಪಕಾರಂ ಇದಂ ಶರೀರಂ ಅಂತೆ ಸೊ ನಾಲ್ಕು ಜನ ಒತ್ತುಕೊಂಡು ಹೋಗುವ ಮುಂಚೆ ನಾಲ್ಕು ಜನ ನೆನೆಸ್ಕೊಳ್ಳುವ ಕೆಲಸ ಮಾಡ್ಬೇಕನ್ನೋದೇ ನನ್ನ ಬದುಕಿನ ಧ್ಯೇಯ ಅದಕ್ಕೆ ಅಪ್ಪು ಅವರ ಸಾವು ಮತ್ತಷ್ಟು ಏನಾಗುತ್ತಪ್ಪ ಅಂತಂದ್ರೆ ಪಾಠವನ್ನು ಕಲಿಸ್ತೀನಿ ನಮಗೆಲ್ಲ ಹೌದು ಅಂದರೆ ನಮ್ಮ ತಾಯಿಗೆ ಅಂದರೆ ತಾಯಿ ನಾನು ಒಬ್ಬನೇ ಮಗ ಇರೋದ್ರಿಂದ ನನ್ನ ಮೇಲೆ ತುಂಬ ಅತಿಯಾದ ಒಂದು ಪ್ರೀತಿ ಮಮತೆ ವಾತ್ಸಲ್ಯಗಳಿದು ಈ ಮಮತೆ ಮತ್ತು ವಾತ್ಸಲ್ಯ ಕಾರಣದಿಂದ ಗೆಲುವು ಹೊರಡೆ ಇದ್ದಿಲ್ಲ ಸೊ ಆದರೂ ಇವೆಲ್ಲ ಭಾವನೆಗಳನ್ನು ಸ್ವಲ್ಪ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ನಾನು ಏನು ಮಾಡಿದೆ ಅಂತಂದರೆ ಕನ್ವಿನ್ಸ್ ಮಾಡಿಸಿ ನಾನು ಓದೋಕ್ಕೆ ಓದೆ ಸೊ ಈ ಕಾರಣದಿಂದ ಇವತ್ತು ಸಕ್ಸೆಸ್ ಆಯ್ತು ಯು ಬಿ ಎಸ್ ಅಂದ್ರೆ ಮೊದಲೇ ಇಂಗ್ಲಿಶು ಇಂಗ್ಲೀಷು ಬಟ್ ನೀವ್ ಕನ್ನಡದಲ್ಲಿ ಈಗ ಪಾಸ್ ಆಗಿದ್ದೀರಾ ಏನೇನ್ ಸವಾಲು ಸವಾಲ್ ಆಗ್ತಿ ಹೊಸೊಬ್ರಿಗೆ ಇನ್ಸ್ಪಿರೇಷನ್ ಏನು ಸೊ ಬಹಳಷ್ಟು ಜನ ಅಂದರೆ ಯು ಪಿ ಎಸ್ ಸಿ ರಿಸಲ್ಟ್ ಬಂದ ನಂತರದಲ್ಲಿ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯು ಪಿ ಸಿಗೆ ಆ ಒಂದು ಉತ್ಸಾಹ ಮತ್ತು ಉಲ್ಲಾಸ ಕೇವಲ ಎರಡು ಮೂರು ದಿವಸ ಇರುತ್ತೆ ಇದನ್ನು ಆರಂಭಿಕ ಶುರುತ್ವ ಅಂತಾರೆ ಎರಡು ಮೂರು ದಿವಸ ಓದಿದ ನಂತರದಲ್ಲಿ ನಾಲ್ಕನೇ ದಿವಸ ಏನಾಗುತ್ತೆ ಐ ಪಿ ಎಲ್ ಮ್ಯಾಚ್ ಇರುತ್ತೆ ಆರ್ ಸಿ ಪಿ ಪರವಾಗಿ ಮ್ಯಾಚ್ ಇರುತ್ತೆ ಅವಾಗೇನು ಹೇಳ್ತಾರೆ ಈ ಸಲ ಕಪ್ ನಮ್ಮದೇ ಅಂತ ಸ್ಟೇಟಸ್ ಇಟ್ಕೊಂಡು ಇನ್ವಾಲ್ವ್ಮೆಂಟ್ ಆಗ್ತಾರೆ ನಾನು ಹೇಳ್ತಾ ಇದು ಒಂದು ಐ ಪಿ ಎಲ್ಲು ಕ್ರಿಕೆಟ್ ಅಂತಕ್ಕಂಥದ್ದು ಸಮೂಹ ಸನ್ನಿಯನ್ನು ಸೃಷ್ಟಿಸಿಬಿಟ್ಟಿದೆ ಅಂದರೆ ಈ ಒಂದು ವ್ಯವಸ್ಥೆಯಿಂದ ನಾವು ಹೊರಡೆ ಬರಬೇಕಾಗಿದೆ ನಮ್ಮ ಬದುಕನ್ನು ಕಟ್ಕೊಳ್ಬೇಕಾಗಿದೆ ಸೊ ಆರ್ ಸಿ ಬಿ ಅವರ ಕಪ್ಪು ಗೆದ್ರೂ ಅವರ ಮೌಲ್ಯ ಅಂದರೆ ಸುಮಾರು ಆರ್ ಸಿ ಬಿ ಅವರ ಒಂದು ತಂಡದ ಮೌಲ್ಯ ಮಾರುಕಟ್ಟೆ ಮೌಲ್ಯ ನೂರು ಕೋಟಿ ಇದೆ ಸೊ ನೀನು ಆ ಒಂದು ತಂಡವನ್ನು ಬೆಂಬಲಿಸ್ತೀಯ ಒಳ್ಳೆಯದೇ ಬೆಂಬಲ ಇರಲಿ ಆದರೆ ನಿನ್ನ ಜೀವನವನ್ನು ರೂಪಿಸಿಕೊಳ್ಳಲಾರದೆ ಈ ರೀತಿ ಕ್ರಿಕೆಟು ಸಿನಿಮಾದಲ್ಲಿ ಇನ್ವಾಲ್ವ್ಮೆಂಟ್ ಆದರೆ ನಾವು ಸಾಧಕರಾಗಕ್ಕೆ ಸಾಧ್ಯವಿಲ್ಲ ಸಾಧನೆಯನ್ನು ಮಾಡಿ ಸಾಧನೆಯ ಶಿಖರದ ಮೇಲೆ ಹತ್ತಿ ಆಗ ನೀವು ಕ್ರಿಕೆಟನ್ನು ನೋಡಿ ಪೊಲಿಟಿಕ್ಸ್ ಆದರೂ ಮಾಡಿ ಏನಾದರೂ ಮಾಡಿ ಬಟ್ಟು ಅದಕ್ಕೆ ನಾನು ಹೇಳ್ತೀನಿ ಸಾಧಕನಾಗುವವರೆಗೂ ಏನು ಮಾಡಬೇಕಪ್ಪ ಅಂದರೆ ಕಿವಿಯನ್ನು ಮುಚ್ಕೊಂಡಿರಬೇಕು ಸಾಧಕನಾದ ಮೇಲೆ ಬಾಯಿಯನ್ನು ಮುಚ್ಕೊಂಡಿರಬೇಕಾಗುತ್ತೆ ಇದೇ ಒಂದು ಯಶಸ್ಸಿನ ಗುಟ್ಟು ಈ ಒಂದು ಕೇವಲ ಆರಂಭಿಕ ಶುರುತ್ವ ಸಾಧನೆಗೆ ಪೂರಕವಾಗಲ್ಲ ಯಾವುದೇ ರೀತಿಯಲ್ಲಿ ನಿಮಗೆ ಸಹಾಯ ಮಾಡಲ್ಲ ಅಂದರೆ ಯಾವ ಥರ ಸಿದ್ಧತೆ ಮಾಡ್ಕೋಬೇಕು ಫಾರ್ ಎಕ್ಸಾಪಲ್ವಾ ಈ ಹೊಸಬ್ರ ಪ್ರಿಪ್ರೇಷನ್ ಮಾಡೋರಿಗೆ ನಿಮಗೆ ಗುರಿ ಮತ್ತು ಗುರುವಿನ ಬಗ್ಗೆ ಸ್ಪಷ್ಟವಾಗಿರಬೇಕು ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರೆ ಫಾರ್ ಎಕ್ಸಾಂಪಲ್ ಯು ಪಿ ಎಸ್ ಸಿ ಪ್ರಿಪೇರ್ ಆಗ್ತಿದೆ ಅಂತಂದರೆ ಯು ಪಿ ಎಸ್ ಸಿ ಡಿಮ್ಯಾಂಡನ್ನು ಅರ್ಥ ಮಾಡ್ಕೋಬೇಕು ಕೆ ಪಿ ಎಸ್ ಸಿ ಡಿಮ್ಯಾಂಡನ್ನು ಅರ್ಥ ಮಾಡ್ಕೋಬೇಕಂದ್ರೆ ಕೆ ಪಿ ಎಸ್ ಸಿ ಪರೀಕ್ಷೆ ಪಾಸ್ ಮಾಡಬೇಕಂದ್ರೆ ಅದರ ಡಿಮ್ಯಾಂಡನ್ನು ಅರ್ಥ ಮಾಡ್ಕೋಬೇಕು ಭಾಳಷ್ಟು ಜನರಿಗೆ ಏನು ಮಾಡ್ತಾರೆ ಲೈಬ್ರರಿಗೆ ಹೋಗ್ತಾರೆ ಹತ್ತರಿಂದ ಹನ್ನೆರಡು ತಾಸು ಓದ್ತಾರೆ ಆದರೆ ಆ ರೀತಿ ಓದೋದರಲ್ಲಿ ಅರ್ಥ ಇಲ್ಲ ಮೊದಲು ಏನು ಮಾಡಬೇಕು ಪ್ರತಿಯೊಂದು ಪರೀಕ್ಷೆಯ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ ಅರ್ಥ ಮಾಡ್ಕೊಂಡು ಓದಬೇಕು ಸೊ ಈ ನಿಟ್ಟಿನಲ್ಲಿ ನಿಮ್ಗೇನಪ್ಪ ಅಂತಂದರೆ ಒಬ್ಬ ಉತ್ತಮ ಮೇಂಟರನ್ನು ಇಟ್ಟುಕೊಳ್ಳಿ ಒಬ್ಬ ಉತ್ತಮ ಗುರುವಿನನ್ನು ಇಟ್ಕೊಳ್ಳಿ ಸೊ ಈ ನಿಟ್ಟಿನಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ವರ್ಕ್ ಮಾಡೋರಿಗೆ ನಾನು ಒಂದು ಸಹ ಅಂದರೆ ನಮ್ಮ ವಿಜಯನಗರದಲ್ಲಿ ನಮ್ಮದೊಂದು ಅಕಾಡೆಮಿ ಇದೆ ಆ ಅಕಾಡೆಮಿಯಲ್ಲಿ ಸಹಾಯ ಮಾಡುವ ಒಂದು ಮಾರ್ಗದರ್ಶನ ಮಾಡುವ ಕೆಲಸ ಮಾಡ್ತೀನಿ ಸೊ ನನ್ನ ಮಾರ್ಗದರ್ಶನದಿಂದ ನೀವು ಸಕ್ಸಸ್ ಆಗ್ತೀರಾ ಖಂಡಿತ ಆಗಲ್ಲ ನನ್ನ ಮಾರ್ಗದರ್ಶನ ಜೊತೆಗೆ ನೀವು ನೂರಕ್ಕೆ ನೂರು ಪರ್ಸೆಂಟು ಸಮರ್ಪಣಾ ಭಾವ ಬದ್ಧತೆ ಅಚಲ ವಿಶ್ವಾಸ ಮತ್ತು ತ್ಯಾಗದ ಮನೋಭಾವ ಇದ್ದಾಗ ನೀವು ಈ ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಸೊ ಇಲ್ಲಿ ನಾನು ಎರಡು ವರ್ಷ ಓದಿದೆ ಮೂರು ವರ್ಷ ಓದಿದೆ ನಾಲ್ಕು ವರ್ಷ ಓದಿದೆ ಅನ್ನೋದಕ್ಕಿಂತ ಆ ಪರೀಕ್ಷೆಗೆ ಬೇಕಾದಂತಹ ಬೇಕು ಬೇಡಗಳನ್ನು ಅರ್ಥ ಮಾಡಿಕೊಂಡಾಗ ಈ ಪರೀಕ್ಷೆನ ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಫಾರ್ ಎಕ್ಸಾಂಪಲ್ ಒಬ್ಬ ಎಕ್ಸಾಮಿನರಿಗೆ ಅವ್ನಿಗೆ ಇಡ್ಲಿ ಬೇಕಿರುತ್ತೆ ನೀವು ಅವ್ನಿಗೆ ಇಡ್ಲಿ ಬೇಕಂದರೆ ಇಡ್ಲಿನೇ ಕೊಡಬೇಕು ಹೊರತು ದೋಸೆಯನ್ನು ಕೊಟ್ಟರೆ ಅವನು ಒಪ್ಕೊಳ್ಳೋಲ್ಲ ಆದ್ದರಿಂದ ಡಿಮ್ಯಾಂಡನ್ನು ಅರ್ಥ ಮಾಡಿಕೊಳ್ಳಿ ಡಿಮ್ಯಾಂಡನ್ನು ಅರ್ಥ ಮಾಡ್ಕೊಳ್ಳೋದೆ ಯಾವುದೇ ಕಾರಣಕ್ಕೂ ಪರೀಕ್ಷೆಗೆ ಪ್ರಿಪೇರ್ ಆಗಬೇಡಿ ನಂತರದಲ್ಲಿ ನಿಮಗೆ ಒಬ್ಬ ಗುರು ಇರಲಿ ಆ ಗುರು ಉತ್ತಮವಾದ ಗುರು ಇರಲಿ ಅವರು ನಿಮ್ಮನ್ನು ಯಶಸ್ಸಿನ ದಡಕ್ಕೆ ತೆಗೆದುಕೊಂಡು ಹೋಗೋ ಗುರು ಇರಲಿ ಸೊ ಗುರಿ ಇದೆ ಗುರುಗಳು ಇಲ್ಲ ಅಂತಂದಾಗ ನಿಮ್ಮ ಯಶಸ್ಸು ತುಂಬ ತಡವಾಗ್ಬೋದು ಅನ್ನೋದು ನನ್ನ ಒಂದು ಸಂದೇಶ ಈಗ ಬಹಳಷ್ಟು ಬಾರಿ ನನಗೆ ನಾನು ಕನ್ನಡ ಮಾಧ್ಯಮದಲ್ಲಿ ಸಾಧ್ಯ ಅನ್ನೋದು ಎಲ್ರಿಗೂ ಬಹಳಷ್ಟು ಖುಷಿಯ ವಿಚಾರ ನನಗೂ ಖುಷಿ ವಿಚಾರ ಆದರೆ ಆದರೆ ಇಲ್ಲಿ ವಿಷಾದದ ಸಂಗತಿ ಏನಪ್ಪಾ ಅಂತಂದರೆ ಕನ್ನಡ ಮಾಧ್ಯಮದಲ್ಲಿ ಪ್ರಿಪೇರ್ ಆಗೋರಿಗೆ ಸಾಕಷ್ಟು ಸವಾಲುಗಳಿದ್ದಾವೆ ಸಾಕಷ್ಟು ನೋವುಗಳಿದ್ದಾವೆ ಸಾಕಷ್ಟು ಅಸಮಾನತೆ ಇದೆ ಅಂದರೆ ಕನ್ನಡದಲ್ಲಿ ಏನಾಗುತ್ತೆ ನಮಗೆ ಮೆಟೀರಿಯಲ್ಸ್ ಸಿಗೋಲ್ಲ ಕನ್ನಡದಲ್ಲಿ ಸಹಪಾಠಿಗಳು ಸಿಗಲ್ಲ ಕನ್ನಡದಲ್ಲಿ ನಮಗೆ ಕೋಚಿಂಗ್ ಸೆಂಟರ್ಗಳು ಸಿಗಲ್ಲ ಈಗ ಇತ್ತೀಚೆಗೆ ಇಲ್ಲೊಂದು ಬೆಂಗಳೂರಲ್ಲಿ ಆರಂಭವಾಗಿದೆ ಆಚಾರ್ಯ ಅಕಾಡೆಮಿ ಅಂತೇಳಿ ಬಟ್ ರಿಮೇನಿಂಗಲ್ಲಿ ಯಾವುದೋ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಸಿಗಲ್ಲ ಮತ್ತು ಪೇಪರು ಅಂದರೆ ಈಗ ಗ್ರಾಮೀಣ ಭಾಗದಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ಪರೀಕ್ಷೆ ಇರಲ್ಲ ಕನ್ನಡದಲ್ಲಿ ಪರೀಕ್ಷೆ ಇದ್ದಾಗ ಅಟ್ಲೀಸ್ಟ್ ಅವರು ಟ್ರೈ ಮಾಡ್ತಾರೆ ಸೊ ಒಂದು ಗ್ರಾಮೀಣ ಭಾಗದಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಕ್ತಿ ಓದ್ತಕ್ಕಂಥದ್ದು ಅವನು ತಪ್ಪಲ್ಲ ಒಂದು ವ್ಯವಸ್ಥೆಯೇ ತಪ್ಪು ಸೊ ನಾವು ಕನ್ನಡ ಮಾಧ್ಯಮದಲ್ಲಿ ಪ್ರಿಪೇರ್ ಆಗೋರಿಗೆ ಇಂಗ್ಲೀಷಲ್ಲಿ ಕ್ವೆಶನ್ ಪೇಪರ್ ಕೊಟ್ಟಾಗ ಏನಾಗುತ್ತೆ ಆ ಒಂದು ಸಾಕಷ್ಟು ಸಂಕಷ್ಟ ಆಗುತ್ತೆ ಈ ರೀತಿಯಾಗಿ ಏನಾಗುತ್ತೆ ಕನ್ನಡಿಗರು ಅಖಿಲ ಭಾರತ ಮಟ್ಟದಲ್ಲಿ ಪರೀಕ್ಷೆಯಲ್ಲಿ ಸಕ್ಸಸ್ ಆಗೋಲ್ಲ ಈ ನಿಟ್ಟಿನಲ್ಲಿ ಒಂದು ವ್ಯವಸ್ಥೆ ಇದು ಸಣ್ಣ ಪ್ರಾಬ್ಲಮ್ ಅಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಕುಂತ್ಕೊಂಡು ಬಡವರು ಅಂದರೆ ಸಾಮಾಜಿಕ ನ್ಯಾಯದ ಮೂಲ ಉದ್ದೇಶ ಬಡವರ ಉದ್ಧಾರ ಬಡವರು ಉದ್ಧಾರ ಆಗಬೇಕಪ್ಪ ಅಂತಂದರೆ ಶಿಕ್ಷಣ ಸಿಗಬೇಕು ಶಿಕ್ಷಣ ನಂತರದಲ್ಲಿ ಅವರಿಗೆ ಎಂಪ್ಲಾಯ್ಮೆಂಟ್ ಸಿಗಬೇಕು ಎಂಪ್ಲಾಯ್ಮೆಂಟ್ ಸಿಗಬೇಕಪ್ಪ ಅಂತಂದರೆ ಅವರು ಎಂಪ್ಲಾಯ್ಮೆಂಟ್ ತೆಗೆದುಕೊಳ್ಳುವಂತಹ ಪರೀಕ್ಷೆಯ ಮಾಧ್ಯಮ ಸಹ ಕನ್ನಡದಲ್ಲಿ ಇರಬೇಕಾಗುತ್ತೆ ಆಗ ಮಾತ್ರ ನಾವು ಇಂತಹ ಯು ಪಿ ಎಸ್ ಸಿ ಪರೀಕ್ಷೆಗಳಲ್ಲಿ ಜಾಸ್ತಿ ಜನ ಕನ್ನಡಿಗರನ್ನು ನೋಡ್ಬೋದಾಗುತ್ತೆ ಸೊ ಈ ನಿಟ್ಟಿನಲ್ಲಿ ಯು ಪಿ ಸಿಗೆ ನನ್ನ ಅನ್ನು ಸಲಹೆ ಏನಪ್ಪ ಅಂತಂದರೆ ದಯವಿಟ್ಟು ಸಾಧ್ಯವಾದರೆ ಪರೀಕ್ಷೆಯನ್ನು ಕನ್ನಡದಲ್ಲಿ ನಡೆಸಿ ಆ ಮೂಲಕ ಹೆಚ್ಚು ಕನ್ನಡಿಗರು ಈ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ ನಮ್ಮ ಆಡಳಿತದ ಮೂಲ ಉದ್ದೇಶ ಅಂತಂದರೆ ಗ್ರಾಮೀಣ ಭಾಗ ಬಡವರು ದುರ್ಬಲರು ಸ ಒಂದು ಸಂಕಷ್ಟದಲ್ಲಿ ಇರತಕ್ಕಂಥವರು ಉದ್ಧಾರ ಆಗಬೇಕಾಗಿದೆ ಅವರು ಉದ್ಧಾರ ಆಗಬೇಕಪ್ಪ ಅಂತಂದರೆ ಅವರ ಒಂದು ಮಾಧ್ಯಮದಲ್ಲಿ ನಾವು ಪರೀಕ್ಷೆಯನ್ನು ನಡೆಸಬೇಕಾಗುತ್ತೆ ಇದೇ ಸಂವಿಧಾನದ ಮೂಲ ಆಶಯ ಭಾಳಷ್ಟು ಅಭ್ಯರ್ಥಿಗಳು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಬೇಕಾ ಕೋಚಿಂಗ್ ತೊಗೋಬೇಕಾ ಅಥವಾ ಬೇಡ ಅಂತಂದಾಗ ನಿಮ್ಮ ಒಂದು ಪ್ರೈಮರಿ ಹೈಸ್ಕೂಲು ಚೆನ್ನಾಗಿ ಕ್ವಾಲಿಟಿ ಎಜುಕೇಷನ್ ಅಂದರೆ ಖಂಡಿತ ಕೋಚಿಂಗ್ ತೊಗೊಳ್ಳಿ ಬಟ್ ಕೋಚಿಂಗ್ ತೊಗೊಳ್ಳೋದ್ರೆ ಮಾತ್ರ ನೀವು ಎಕ್ಸಾಮ್ ಕ್ಲಿಯರ್ ಆಗೋಕ್ಕೆ ಆಗಲ್ಲ ಕೋಚಿಂಗ್ ಜೊತೆಗೆ ನಿಮಗೆ ಏನು ಮಾಡಿರಬೇಕಪ್ಪ ಅಂತಂದರೆ ಆ ಒಂದು ಸಖತ್ತಾಗಿ ಮೇಂಟರ್ಶಿಪ್ ಇರಬೇಕು ಅಂದರೆ ನಿಮ್ಮ ತಪ್ಪುಗಳನ್ನು ತಿದ್ದಿ ತೀಡುವಂತಹ ಗುರು ಇರಬೇಕು ಸೊ ಅಂಥ ಗುರುಗಳು ಒಂದು ಒಳ್ಳೆಯ ಜ್ಞಾನ ಜ್ಞಾನ ಮತ್ತು ಅಪ್ರೋಚ್ ನಾಲೆಡ್ಜ್ ಪ್ಲಸ್ ಅಪ್ರೋಚ್ ಇವಿದ್ದಾಗ ಮಾತ್ರ ನೀವು ಈ ಪರೀಕ್ಷೆಯಲ್ಲಿ ಯಶಸ್ಸಾಗೋಕ್ಕೆ ಸಾಧ್ಯ ಇಲ್ಲಾಂದರೆ ತುಂಬ ದಿವಸ ತೊಗೊಳ್ತೀರಾ ಸ್ಪೆಷಲಿ ಇಂಥ ಪರೀಕ್ಷೆಗೆ ಬರ್ತಕ್ಕಂಥವ್ರು ಲೋಯರ್ ಮಿಡಲ್ ಕ್ಲಾಸಲ್ಲಿರ್ತಾರೆ ಇರ್ತಾರೆ ಮೂರು ನಾಲ್ಕು ವರ್ಷ ಆದಂಗೆಲ್ಲ ಆರ್ಥಿಕ ಸಂಕಷ್ಟ ಆಗುತ್ತೆ ಆದ್ದರಿಂದ ಜಾಬಿಗೆ ಜ ಕಾಂಪಿಟೇಟಿವ್ ಎಕ್ಸಾಮ್ ಬಂದ ನಂತ ಬಂದರೆ ಬೇಗನೆ ನೀವು ಸಕ್ಸಸ್ ಆದರೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದು ನಿಮಗೆ ಒಳ್ಳೆಯದು ಸೊ ಬೇಗ ಸಕ್ಸಸ್ ಆಗಬೇಕಂತಂದರೆ ನಿಮಗೆ ನಿಜವಾದ ಮಾರ್ಗದರ್ಶಕರು ಬೇಕು ಮಾರ್ಕೆಟಲ್ಲಿ ಭಾಳಷ್ಟು ಬೇರೆ ಏನಾಗುತ್ತೆ ನಿಜವಾದ ಮಾರ್ಗದರ್ಶಕರು ಯಾರು ಫೇಕ್ ಮಾರ್ಗದರ್ಶಕರು ಯಾರು ಅನ್ನೋದು ನಮಗೆ ಐಡೆಂಟಿಫೈ ಮಾಡೋದ್ರಲ್ಲಿ ಭಾಳ ವಿಫಲ ಆಗ್ತೀವಿ ನಾವು ಸೊ ದಯವಿಟ್ಟು ನೀವು ಒಳ್ಳೆ ಕಡೆ ಒಳ್ಳೆಯ ಮಾರ್ಗದರ್ಶಕರನ್ನು ಹುಡುಕೊಂಡು ಎಕ್ಸಾಮನ್ನು ಪಾಸ್ ಮಾಡಿ ಅನ್ನೋದು ನನ್ನ ಒಂದು ಸಲಹೆ ಯು ಪಿ ಸಿನ ನೀವು ಕನ್ನಡ ಮಾಧ್ಯಮದಲ್ಲಿ ಏನಾದರೂ ಪಾಸ್ ಮಾಡ್ತೀನಿ ಅಂತಂದರೆ ಖಂಡಿತ ನಾನು ನಿಮಗೆ ಸಹಾಯ ಮಾಡ್ತೀನಿ ನನ್ನ ಅನುಭವನ ನಿಮಗೆ ದಾರಿ ಇರ್ತೀನಿ ಆದರೆ ನಾ ನಿಮಗೆ ನಿಮ್ಮ ಕಡೆಯಿಂದ ನಾನು ಏನನ್ನು ನಿರೀಕ್ಷೆ ಮಾಡ್ತೀನಪ್ಪ ಅಂತಂದರೆ ನಾನು ಪಾಸ್ ಮಾಡ್ತೇನೆ ಅನ್ನುವಂತಹ ಅಚಲವಾದ ವಿಶ್ವಾಸ ಇರಬೇಕು ಬಿರುಗಾಳಿ ಬರಲಿ ಮಳೆ ಬರಲಿ ಸೋಲುಗಳೇ ನಿಮ್ಮನ್ನು ಬಂದು ಕೆಂಗಡಿಸಲಿ ಸೋಲನ್ನೇ ಸೋಲಿಸ್ತೇನೆ ಅನ್ನುವಂತಹ ಅಚಲವಾದ ವಿಶ್ವಾಸ ನಾನು ಬೆಟ್ಟವನ್ನು ಪುಡಿ ಪುಡಿ ಮಾಡ್ತೇನೆ ಮಹಾಸಾಗರದಲ್ಲಿರ್ತಕ್ಕಂಥ ನೀರನ್ನು ಒಂದು ಅನಿ ಬೀಳಿದಷ್ಟು ಸಹ ಕುಡಿತೀನಿ ಅನ್ನುವಷ್ಟು ನಿಮ್ಮಲ್ಲಿ ಪ್ರಬಲವಾದ ಆತ್ಮವಿಶ್ವಾಸ ಇದ್ದಾಗ ಮಾತ್ರ ಈ ಎಕ್ಸಾಮು ಕನ್ನಡದಲ್ಲಿ ತಗೊಳ್ಳಿ ಕನ್ನಡದಲ್ಲಿ ತಗೊಂಡ್ರೆ ಖಂಡಿತ ಪಾಸ್ ಮಾಡ್ಬೋದು ಆದರೆ ನೀವೊಂದುಕೊಂಡಂತೆ ಇದು ಹೂವಿನ ಹಾಸಿಗೆಯಲ್ಲ ಆದ್ದರಿಂದ ನೀವು ಕನ್ನಡ ಮೀಡಿಯಮಲ್ಲಿ ತೊಗೊಳ್ತಾ ಅಂದ್ರೆ ಎಸ್ ಐ ಆಮ್ ಗೋಯಿಂಗ್ ಟು ಹೆಲ್ಪ್ ಯು ಬಟ್ ನಿಮ್ಮಲ್ಲಿ ಹೆಬ್ಬಂಡಿ ಆಗಬೇಕು ನೋಡಿ ಅಂದರೆ ನಾನು ಕನ್ಸಿಸ್ಟೆಂಟ್ಲಿ ಎಂಟು ವರ್ಷ ನಾನು ಏನು ಮಾಡಿದ್ದೀನಿ ತಾಳ್ಮೆಯಿಂದ ಕಾದಿದ್ದೀನಿ ಇಷ್ಟೊಂದು ತಾಳ್ಮೆ ನಿಮ್ಮಲ್ಲಿ ಇದೆಯಾ ಸತತವಾಗಿ ಪರಿಶ್ರಮ ಹಾಕುವಂತಹ ಶಕ್ತಿ ನಿಮ್ಮಲ್ಲಿದೆಯಾ ಇದೇ ಅಂದರೆ ಬನ್ನಿ ನಾನು ನಿಮ್ಮನ್ನು ಪಾಸ್ ಮಾಡಿಸುವಂತಹ ಜವಾಬ್ದಾರಿ ನನ್ನದು ಯು ಪಿ ಎಸ್ಸಿಕ್ಟ್ ಆಗುತ್ತೆ ಸೊ ನನಗೆ ಈಗ ಯು ಪಿ ಎಸ್ ಸಿ ಸಕ್ಸಸ್ ಆಯ್ತಲ್ಲ ನಿಮ್ಮದೆಲ್ಲ ಲೈಫಿನ ಗುರಿ ಎಲ್ಲ ರೀಚ್ ಆದವು ಅಂತ ಭಾಳಷ್ಟು ಜನ ಕೇಳಿದಾಗ ಇಲ್ಲ ಇದು ನನ್ನ ಲೈಫ್ನ ಅಂತಿಮ ಗುರಿ ಇದಲ್ಲ ನನ್ನ ಲೈಫ್ನ ಅಂತಿಮ ಗುರಿ ಏನಪ್ಪ ಅಂದರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಅವನ ನೋವನ್ನು ಇದ್ದರೆ ಅವನ ನೋವನ್ನು ತೊಲಗಿಸಿ ಅವನ ಮುಖದಲ್ಲಿ ನಲಿವನ್ನು ಕಾಣಬೇಕು ನಮಗೆ ಏನಾಗುತ್ತೆ ಅಂತಂದರೆ ನಾವು ಸಾವಿರ ವರ್ಷ ಬದುಕೋಕ್ಕಾಗಲ್ಲ ಆದರೆ ನಾವು ಸಾವಿರ ವರ್ಷ ಬದುಕಬೇಕಂತಂದರೆ ಸಮಾಜದ ಕಟ್ಟಕಡೆಯ ವರ್ಗಕ್ಕೆ ದುರ್ಬಲ ವರ್ಗಕ್ಕೆ ಸಹಾಯ ಮಾಡಬೇಕು ಇಡೀ ಸಮಾಜ ನೆನಪಿಡುವಂತಹ ಕೆಲಸ ಮಾಡಬೇಕಪ್ಪ ಅಂತಂದರೆ ಅಂತಹ ವರ್ಗ ಯಾವತ್ತು ಸಮಾಜದ ಮುಖಿನಲ್ಲಿ ಬರುತ್ತೋ ಅಂದು ನನ್ನ ಆಶೆ ಈಡಿರುತ್ತೆ ಅಂದು ನನ್ನ ಕನಸು ಈಡಿರುತ್ತೆ ಅಲ್ಲಿಯವರೆಗೂ ನನ್ನ ಕನಸುಗಳಿಗೆ ಕೊನೆ ಇಲ್ಲ ನನ್ನ ತುಡಿತಕ್ಕೆ ಕೊನೆ ಇಲ್ಲ ನನ್ನ ಇಚ್ಛಾಶಕ್ತಿಗೆ ಕೊರತೆ ಇಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಆಗುವುದರ ಜೊತೆಗೆ ನಮ್ಮ ಭಾರತ ಸ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂತ್ಯೋದಯ ಸರ್ವೋದಯ ಪರಿಕಲ್ಪನೆಗಳು ಸಾಕಾರಗೊಂಡಾಗ ಅವತ್ತು ನನ್ನ ಆಸೆ ಕೊನೆಗೊಳ್ಳುತ್ತದೆ ಕೊನೆಗೊಳ್ಳುತ್ತೆ ಹೊರತು ಯು ಪಿ ಎಸ್ ಸಿ ಮಾಡುವುದೇ ನನ್ನ ಕೊನೆಯ ಆಸೆ ಅಲ್ಲ ಈ ನಿಟ್ಟಿನಲ್ಲಿ ಇದು ಒಂದು ತಾತ್ಕಾಲಿಕ ಯಶಸ್ಸು ಈ ನಿಟ್ಟಿನಲ್ಲಿ ಭಾರತವನ್ನು ಹೇಗೆ ಸಮಾನತೆ ಮತ್ತು ಸಮತೆಯನ್ನು ತರುವ ನಿಟ್ಟಿನಲ್ಲಿ ಏನೇನು ಯೋಜನೆಗಳಿದ್ದಾವೆ ಕಾಲ ಬಂದಾಗ ಆ ಯೋಜನೆಗಳನ್ನು ನಿಮ್ಮ ಮುಂದೆ ಬಹಿರಂಗಪಡಿಸ್ತೇನೆ ಸರ್ ಸೊ ನನಗೆ ಪ್ರೇರೇಪಣೆ ಅಂತಂದರೆ ನಮ್ಮ ಮಾಜಿ ಐ ಪಿ ಎಸ್ ಅಧಿಕಾರಿ ಅಣ್ಣಾಮಲೈ ಸಾಹೇಬ್ರು ಇದ್ದರು ಸೊ ಏನಕ್ಕೆ ನನಗೆ ಅಂದರೆ ನಾನು ಲಾಸ್ಟ್ ಟೈಮ್ ಎರಡನೇ ಬರೆ ಅಂದರೆ ಯು ಪಿ ಎಸ್ ಸಿಯಲ್ಲಿ ಎರಡನೇ ಬೇರೆ ಇಂಟ್ರೂ ಹೋದಾಗ ಅವ್ರ ಜೊತೆ ನನಗೆ ಮಾಕ್ ಇಂಟ್ರ್ಯೂ ಇತ್ತು ಅವರು ನನಗೆ ಮಾಕ್ ಇಂಟ್ರವ್ಯೂ ಗೈಡ್ ಮಾಡ್ತಾಯಿದ್ರು ಆವತ್ತು ಗೈಡ್ ಮಾಡಬೇಕಾದ್ರೆ ಅವ್ರ ಹತ್ರ ಮಾತಾಡಿದಾಗ ಅವರ ವ್ಯಕ್ತಿತ್ವದಿಂದ ಸಾಕಷ್ಟು ನನಗೆ ಪ್ರೇರೇಪಣೆಗೊಂಡೆ ಅವರ ರಾಜಕೀಯ ನಿಲುವುಗಳನ್ನು ಒಪ್ಪುವುದು ಬಿಡೋದು ಅವರವರ ವಿಚಾರ ಅದು ಅವರವರ ವೈಯಕ್ತಿಕ ಬಟ್ ನನಗೆ ಒಬ್ಬ ವ್ಯಕ್ತಿಯಾಗಿ ಒಬ್ಬ ಅಧಿಕಾರಿಯಾಗಿ ಒಬ್ಬ ಮನುಷ್ಯನಾಗಿ ತುಂಬ ಅತ್ಯಂತ ಹೆಚ್ಚು ಪ್ರಭಾವವನ್ನು ಬೀರಿದಂತಹ ವ್ಯಕ್ತಿಯಾಗಿ ಕಂಡು ಬರ್ತಕ್ಕಂಥ ಅವರಲ್ಲಿ ಇರ್ತಕ್ಕಂಥ ಅವರಲ್ಲಿ ಹೃದಯ ಮತ್ತು ಬಾಯಿ ನಡುವೆ ನೇರವಾದ ಸಂಬಂಧ ಇದೆ ಏನನ್ನು ಹೃದಯದಲ್ಲಿರುತ್ತೋ ಅದನ್ನು ಮಾತಾಡ್ತಾರೆ ಏನನ್ನು ಮಾತಾಡ್ತಾರೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಸೊ ಈ ನಿಟ್ಟಿನಲ್ಲಿ ಅವರು ನನಗೆ ಒಂದು ಪ್ರೇರಣೆ ಅವರು ಪ್ರೇರಣೆ ಆಗಿದ್ದಾರೆ ಅನ್ನೋದರಲ್ಲಿ ತಪ್ಪಿಲ್ಲ ಈಗ ನೀವು ಸೆಲೆಕ್ಟ್ ಮಾಡಿ ಈಗ ಹೌದು ಅಂದರೆ ಈಗ ನೀವು ಸೀನಿಯರ್ ಆಫೀಸರ್ಸ್ ಆಗಿದ್ದೀರಾ ನಿಮ್ಮ ಜೂನಿಯರ್ಸ್ ನಿಮಗೆ ಈಗ ಸೆಲ್ಯೂಟ್ ಮಾಡ ನಿಮ್ಮ ಸೀನಿಯರ್ಸಿಗೆ ನಿಮಗೆ ಜೂನಿಯರ್ಸ್ ಆಗಿ ನಿಮಗೆ ಸೆಲ್ಯೂಟ್ ಅಂದಾಗ ನೋಡಿ ಇಲ್ಲಿ ಸೀನಿಯಾರಿಟಿ ಜೂನಿಯಾರಿಟಿ ಅನ್ನೋದಕ್ಕಿಂತ ಹ್ಯುಮ್ಯಾನಿಟಿ ಇಂಪಾರ್ಟೆಂಟು ಸೊ ಅಧಿಕಾರದಲ್ಲಿ ಶ್ರೇಣಿ ವ್ಯವಸ್ಥೆ ಐರಾರ್ಕಿ ಮಾಮೂಲು ಬಟ್ ಅದರಿಂದ ಆಚೆಗೂ ನಾವು ಸಂಬಂಧಗಳನ್ನು ಮಾನವೀಯ ನೆಲೆಯಲ್ಲಿ ಅಂತಃಕರಣದ ನೆಲೆಯಲ್ಲಿ ಸಂಬಂಧಗಳನ್ನು ಕಲ್ಪಿಸಿಕೊಂಡಾಗ ಆ ಸಂಬಂಧಗಳಿಗೆ ಶಾಶ್ವತತೆ ಇರುತ್ತೆ ಆ ಸಂಬಂಧಗಳಲ್ಲಿ ಒಂದು ಸುವಾಸನೆ ಹೊಮ್ಮುತ್ತೆ ಅಂದರೆ ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕಂಥದ್ದು ಅದು ಕೇವಲ ಕಲ್ಪನೆ ಮತ್ತು ಭ್ರಮೆ ಸೊ ಅದೇ ರೀತಿಯಲ್ಲಿ ನಮ್ಮ ಪೊಲೀಸ್ ಇಲಾಖೆಯಲ್ಲೂ ಸಹ ಭಾಳಷ್ಟು ಅಧಿಕಾರಿಗಳು ನನ್ನನ್ನು ಬೆನ್ ತಟ್ಟಿದ್ದಾರೆ ಭಾಳಷ್ಟು ಅಧಿಕಾರಿಗಳು ನನ್ನನ್ನು ಪುಷ್ ಮಾಡಿದ್ದಾರೆ ಸೊ ತುಂಬ ಇದೆ ಅದಕ್ಕೆ ಬಟ್ ಅದೇ ರೀತಿಯಾಗಿ ನನಗೆ ತೊಂಬತ್ತೆಂಟು ಜನ ಸಹಾಯ ಮಾಡೋದ್ರ ಜೊತೆಗೆ ಒಂದು ಎರಡು ಪರ್ಸೆಂಟ್ ಜನ ಸಹ ನನಗೆ ಕಾಲ ನೆಳೆದಿದ್ದಾರೆ ತೀವ್ರವಾದ ಒಂದು ಮಾನಸಿಕ ಹಿಂಸೆಯನ್ನು ನೀಡಿದ್ದಾರೆ ನನ್ನ ಸಾಧನೆಗೆ ಅಡ್ಡಿಯನ್ನು ಮಾಡಿದ್ದಾರೆ ಆದರೆ ನಾನು ಒಂದು ಬಸವ ತತ್ವದಲ್ಲಿ ನಂಬಿಕೆ ಇಟ್ಕೊಂಡವನು ಮತ್ತು ಕನಕ ತತ್ವದಲ್ಲಿ ನಂಬಿಕೆ ಇಟ್ಕೊಂಡವನು ಕನಕದಾಸರು ಹೇಳ್ತಾರೆ ಹಿಂದೆ ಬೈದವರೆಲ್ಲ ಅಂದಣ ವೈರಲಿ ಅಂದಣ ಅಂದರೆ ಸಿಂಹಾಸನ ನನ್ನ ಹಿಂದೆ ಯಾರ್ಯಾರು ಬೈದಿದ್ದಾರೆ ಅವರೆಲ್ಲ ಅಂದಣ ವೈರಲಿ ಸೊ ನನಗೆ ಯಾರು ವಿಷವನ್ನು ಕೊಟ್ಟಿದ್ದಾರೆ ಅವರು ಷಡ್ರಸವನ್ನು ಊಟ ಮಾಡಿಲ್ಲ ಅಂತ ಹೇಳಿದ್ದಾರೆ ಸೊ ಈ ರೀತಿಯಾಗಿ ಬೈದವರು ಬಂಧುಗಳೇ ಜರಿದವರು ಸಹ ಜನ್ಮ ಬಂಧುಗಳೇ ಸೊ ಯಾರು ನನಗೆ ಸಪೋರ್ಟ್ ಮಾಡಿದ್ದಾರೆ ಯಾರು ನನಗೆ ಬೈದಿದ್ದಾರೆ ಅವರೆಲ್ಲರಿಗೂ ನನ್ನ ಈ ಒಂದು ರಿಸಲ್ಟ್ನ ಸಮರ್ಪಣೆಯನ್ನು ಮಾಡ್ತಾಯಿದ್ದೀನಿ ಸೊ ನಮ್ಮದು ಒಂದು ಕುಗ್ರಾಮ ಇವತ್ತಿಗೂ ಸಹ ಬಸ್ ಸಂಪರ್ಕ ಇಲ್ಲದಂತಹ ವ್ಯವಸ್ಥೆ ಮಳೆ ಬಂದಾಗ ನಾವು ನಮಗೂ ಮತ್ತು ಸ ಮುಖ್ಯವಾಗಿರ್ತಕ್ಕಂಥ ಸಿಟಿಗಳಿಗೆ ಸಂಪರ್ಕ ಕಟ್ಟಾಗ್ತಕ್ಕಂಥ ಊರಿಂದ ಬಂದವನು ನಾನು ನಮ್ಮ ಪ್ರಾಥಮಿಕ ಶಿಕ್ಷಣದಲ್ಲಿ ಅಷ್ಟೊಂದು ಕ್ವಾಲಿಟಿ ಇರಲಾರ್ದಂತಹ ಶಿಕ್ಷಣ ಇನ್ನು ಹೈಸ್ಕೂಲ್ ಹೈಸ್ಕೂಲ್ ಶಿಕ್ಷಣದಲ್ಲಿ ಕೇವಲ ಒಬ್ಬೇ ಒಬ್ಬ ಶಿಕ್ಷಕರಿದ್ದಂತಹ ಒಂದು ನಮ್ಮ ಶಾಲೆ ಹೊಸ ಫಸ್ಟ್ ಬ್ಯಾಚ್ ನಮ್ಮದಾಯಿತು ನಂತರದಲ್ಲಿ ಸೈನ್ಸ್ಗೆ ಹೋದಾಗ ನಮ್ಮಲ್ಲಿ ಏನಾಯಿತು ನಾನು ಕನ್ನಡ ಮೀಡಿಯಂನಿಂದ ಇಂಗ್ಲೀಷ್ ಮೀಡಿಯಂ ಶಿಫ್ಟ್ ಆದಾಗ ಆ ಒಂದು ಭಾಷಾ ಸಮಸ್ಯೆ ಆಯಿತು ನಂತರದಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂಥದ್ದು ಏನಾಯಿತು ಅಂತಂದರೆ ಅಲ್ಲಿ ಯಾವುದೇ ಥರದ ಒಂದು ಅಕೌಂಟಬಿಲಿಟಿ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸಿಬಿಟಿದಾಗ ಅಲ್ಲೂ ಸಹ ನಾನು ಆ ಫೇಲುವರ್ಗೆ ಕಾರಣ ಆಗ್ಬಿಡ್ತು ಕನ್ಸಿಸ್ಟೆಂಟ್ಲಿ ಫೇಲ್ ಆಗಿದೆ ಆ ಕನ್ಸಿಸ್ಟೆಂಟ್ಲಿ ಫೇಲ್ ಆಗ್ತಕ್ಕಂಥದ್ದು ನನಗೆ ಸಾಕಷ್ಟು ನೋವಂತನಿತ್ತು ತದನಂತರದಲ್ಲಿ ಬಿ ಎಸ್ ಸಿ ಅಂದರೆ ಆ ಒಂದು ಒಂದು ವರ್ಷದಲ್ಲಿ ಆದಂಥ ಹವಾಮಾನಗಳ ಕಾರಣದಿಂದ ಬಿ ಎಸ್ ಸಿಯಲ್ಲಿ ನನ್ನ ಕಂಟಿನ್ಯೂಸ್ ಆಗಿ ಗ್ರಾಫ್ ಏರೋಕ್ಕೆ ಸ್ಟಾರ್ಟ್ ಆಯಿತು ಆದರೆ ಇಲ್ಲೊಂದು ಸಮಸ್ಯೆ ಏನಪ್ಪ ಅಂತಂದರೆ ನಮ್ಮೂರಿಂದ ಬಳ್ಳಾರಿ ಅಂದರೆ ಸುಮಾರು ಮೂವತ್ತೈದರಿಂದ ನಲವತ್ತು ಕಿಲೋಮೀಟ್ರ್ ದೂರ ಇರತಕ್ಕಂತಹ ಬಳ್ಳಾರಿಗೆ ನಮಗೆ ಅಪ್ಪಣ್ಣನ್ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು ಸೊ ಈ ಅಪ್ಪಣ್ಣನ ಮಾಡ್ತಕ್ಕಂತಹ ಕಷ್ಟದ ಸಹ ಇದ್ರೂ ಸಹ ನಾವು ಆ ಡಾಕ್ಟರ್ ದೇವರಾಜ್ ಅವರು ನಮ್ಮ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಹರಿಕಾರ ದೇವರಾಜ್ ಅರಸು ಅವರು ಸ್ಥಾಪಿಸಿದಂತಹ ಅಷ್ಟೆಲ್ಲ ಕಾರಣದಿಂದ ನಾನು ಇವತ್ತು ಇಲ್ಲಿಗೆ ಈ ಬರೋಕ್ಕೆ ಕಾರಣ ಆಯಿತು ತದನಂತರದಲ್ಲಿ ಡೆಲ್ಲಿಯಲ್ಲಿ ತುಂಬ ವಿಚಿತ್ರ ಘಟನೆಗಳು ನಡೆದವು ಏನಕ್ಕೆ ಅಂತಂದರೆ ಅಲ್ಲಿ ನಮಗೆ ವಾತಾವರಣ ಸಹ ಅಡ್ಜಸ್ಟ್ ಆಗಲಿಲ್ಲ ನಂತರದಲ್ಲಿ ಅಲ್ಲಿರ್ತಕ್ಕಂಥ ಊಟದ ಕ್ರಮ ನಮ್ಮ ಊಟದ ಕ್ರಮಕ್ಕೂ ಭಾಳಷ್ಟು ವ್ಯತ್ಯಾಸ ಆಯಿತು ಇಷ್ಟೆಲ್ಲ ಇದ್ರೂ ನಂತ ಇಷ್ಟೆಲ್ಲ ಇದ್ರೂ ನಾನೇನು ಮಾಡಿದೆ ನಾನು ಇದನ್ನು ಈ ಕಷ್ಟಗಳನ್ನು ಸಹಿಸಿಕೊಂಡು ಈ ಇಂತಹ ವಿಷಮ ವಿಷಮ ಒಂದು ಸ ಸಂದರ್ಭಗಳನ್ನು ಸಹಿಸಿಕೊಂಡು ಸಹ ನಾನು ಏನು ಮಾಡಿದೆ ಒಂದು ಕೋಚಿಂಗ್ ಕ್ಲಿಯರ್ ಮಾಡಿದೆ ಆದರೆ ಕೋಚಿಂಗ್ ಕ್ಲಿಯರ್ ಆದಮೇಲೆ ನನಗೆ ಆಗ್ತಕ್ಕಂಥ ನಿಜವಾದ ಸವಾಲು ಸ್ಟಾರ್ಟ್ ಆಗಿದೆ ಅಂತಂದರೆ ಯು ಪಿ ಸಿಯನ್ನು ನಾನು ಅರ್ಥ ಮಾಡಿಕೊಳ್ಳಲು ಸಂಪೂರ್ಣವಾಗಿ ವಿಫಲ ಆಗಿಬಿಟ್ಟೆ ತುಂಬ ಓದ್ತಾ ಇದೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಆಲ್ಮೋಸ್ಟ್ ಟ್ವೆಲ್ ಅವರ್ಸು ತರ್ಟಿ ಅವರ್ಸ್ ಓದ್ತಾ ಇದ್ದೆ ಆದರೂ ಎಕ್ಸಾಮ್ ಕ್ಲಿಯರ್ ಆಗ್ತಿಲ್ಲ ಅಂದರೆ ಕಂಟಿನ್ಯೂಸ್ ಆಗಿ ಫೇಲರ್ ಆದಾಗ ಮನುಷ್ಯನ ಆತ್ಮವಿಶ್ವಾಸವೇ ಕುಗ್ಗಿ ಹೋಗಿಬಿಡುತ್ತೆ ಸೊ ಈ ಒಂದು ಆತ್ಮವಿಶ್ವಾಸ ನನಗೆ ನನಗೇನು ಅನಿಸ್ತಪ್ಪ ಅಂತಂದರೆ ನನಗೆ ಯಾಕೋ ಯು ಪಿ ಎಸ್ ಸಿ ನಾನು ಫಿಟ್ಟಿಲ್ಲ ಬಿಟ್ಟು ಹೋಗ್ಬಿಡಣ ಅಂತ ಅನ್ನಿಸ್ತಾ ಇತ್ತು ಇದಾದ ನಂತರದಲ್ಲಿ ಕೆಲವೊಂದು ಇಲಾಖೆಯಲ್ಲಿ ನನಗೆ ಕೆಲವೊಬ್ಬರು ಒಂದು ಒಂದು ಇಬ್ಬರು ಇಬ್ಬರು ಮೂರು ಅಧಿಕಾರಿಗಳು ಏನು ಮಾಡಿದ್ರಪ್ಪ ಅಂತಂದರೆ ಟಾಂಗ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು ನನ್ನನ್ನು ಏಳ್ಸೋಕ್ಕೆ ಸ್ಟಾರ್ಟ್ ಮಾಡಿದರು ನೀನು ಅನ್ಫಿಟ್ ಇದೆಯಾ ನೀನು ಯು ಪಿ ಎಸ್ ಸಿ ಮಾಡೋಕ್ಕೆ ಇಲ್ಲ ನಿನಗೆ ಯು ಪಿ ಪಿ ಎಸ್ ಐನೇ ನೀನು ಲಾಯಕು ಅಂತ ಹೇಳಿದಾಗ ನನಗೆ ಅನ್ನಿಸಿತು ಬೇಡಪ್ಪ ನನಗೆ ಇಷ್ಟೆಲ್ಲ ಹಿಂಸೆಗಳನ್ನು ತಟ್ಕೊಂಡು ನಾನು ಯು ಪಿ ಎಸ್ ಸಿ ಓದೋದೇ ಬೇಡ ಮೊದಲೇ ಪಿ ಎಸ್ ಸಿ ಕೆಲಸ ಕಷ್ಟ ಅಂಥ ಕೆಲಸದಲ್ಲಿ ಈ ರೀತಿಯಾಗಿ ಮಾನಸಿಕ ಒಂದು ಶೋಷಣೆ ಮಾಡೋದಿದೆಯಲ್ಲ ಇದು ನನಗೆ ಬಹಳ ಒಂದು ನೋವು ಅಂತ ಅಂದ್ಕೊಳ್ತು ಸೊ ಕೊನೆಗೂ ಒಂದು ಏನಾಯ್ತಪ್ಪ ಅಂದ್ರೆ ಇಲ್ಲ ಇದರಿಂದ ಆಚೆಗೂ ಏನೋ ಈ ಕತ್ತಲ ನಂತರ ಒಂದು ಏನೋ ಒಂದು ಬೆಳಕಿದೆ ಸೊ ಈ ಒಂದು ನೋ ನೋವಿನ ನಂತರ ಎಲ್ಲೋ ನಲವಿದೆ ಅಂತ ನಾನು ಅಂದ್ಕೊಂಡೆ ಸೊ ಆ ನಲಿವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನನಗೆ ಬಂತು ಆದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಅದು ಹನ್ನೆರಡು ಹದಿಮೂರರಲ್ಲಿ ಆರಂಭವಾದಂತಹ ಜರ್ನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹತ್ತು ವರ್ಷ ನೋವನ್ನು ಉಂಡಾಗ ಮಾತ್ರ ನೀವು ಹನ್ನೊಂದನೇ ವರ್ಷದಲ್ಲಿ ಸಿಹಿಯನ್ನು ಉಣ್ಣಕ್ಕೆ ಸದ್ದು ಅದಕ್ಕೆ ಬೇಂದ್ರೆ ಅವರೇ ಒಂದು ಮಾತು ಹೇಳ್ತಾರೆ ಏನಪ್ಪ ಅಂತಂದರೆ ಯಾರು ಗೆಲ್ಲಕ್ಕೆ ಗೆಲ್ಲಕ್ಕೆ ಬರೋಕ್ಕೆ ರೆಡಿ ಇದ್ದೀರೋ ಯಾರು ಗೆಲುವನ್ನು ಸ್ವೀಕರಿಸಲು ರೆಡಿ ಇದ್ದರೋ ಮೊದಲು ಸೋಲನ್ನು ಸ್ವೀಕರಿಸಬೇಕು ಸೋಲನ್ನು ಸ್ವೀಕರಿಸಿ ಅಂತ ಹೇಳೋದು ಕಷ್ಟ ಆದರೆ ಅನುಭವ ಹೇಳೋದು ಹೇಳೋದು ಈಸಿ ಆದರೆ ಅನುಭವಿಸೋದು ತುಂಬ ಕಷ್ಟ ಏನಕ್ಕೆ ಅಂತಂದರೆ ಪದೇ ಪದೇ ಫೇಲರ್ ಆದಾಗ ನಮ್ಮ ಬಗ್ಗೆ ನಮಗೆ ಆತ್ಮವಿಶ್ವಾಸವಾಗುತ್ತೆ ನಮ್ಮ ನೆರವೊರೆಯವರು ನಮ್ಮ ಅಕ್ಕಪಕ್ಕದವರು ಸಹ ನಮ್ಮನ್ನು ಈಯಾಳಿಸಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಈ ಆಳಿಕೆ ನಿಂದನೆ ಈ ಒಂದು ಚುಚ್ಚು ಮಾತುಗಳನ್ನು ಸಹಿಸಿಕೊಂಡಾಗ ಮಾತ್ರ ನಾವು ಯಶಸ್ಸಾಗಲು ಸಾಧ್ಯ ಒಂದು ಶಿಲೆ ಶಿಲ್ಪವಾಗಬೇಕಪ್ಪ ಅಂದರೆ ಉಳಿಯ ಪೆಟ್ಟುಗಳನ್ನು ತಿನ್ನಬೇಕು ಅಂತಹ ಉಳಿಯ ಪೆಟ್ಟುಗಳನ್ನು ತಿಂದರೆ ಮಾತ್ರ ನೀವು ಪೂಜೆಗೆ ಪೂಜೆಗೆ ಅರ್ಹರಾಗ್ತೀರ ಅನ್ನೋದು ನನ್ನ ಭಾವ ನನ್ನ ತಾಯಿ ಜೀವನ ಬಗ್ಗೆ ಹೇಳ್ಬೇಕಪ್ಪ ಅಂತಂದರೆ ನನ್ನ ತಾಯಿ ಸಾಕಷ್ಟು ಚಲಗ ಛಲಾಗುತ್ತೆ ಏನಕ್ಕೆ ಅಂತಂದರೆ ಸುಮಾರು ಇಪ್ಪತ್ತನೇ ವಯಸ್ಸಿಗೆ ತನ್ನ ವಿಧಿಯ ಕಾರಣದಿಂದ ವಿಧಿವೆ ಆಗ್ತಾಳೆ ವಿಧಿವೆ ಆದರೂ ಸಹ ನನ್ನ ತನ್ನ ಮಗನನ್ನು ಬೆಳೆಸಲೇಬೇಕೆನ್ನುವ ಹಂಬಲ ತುಡಿತದಿಂದ ಏನು ಮಾಡ್ತಾಳೆ ಕೂಲಿಯನ್ನು ಮಾಡಿ ಒಂದು ಮೆಣಸಿನಕಾಯಿ ಕೈ ಹೋಗ್ತಾಳೆ ಕಳೆಯನ್ನು ತೆಗೆಯಕ್ಕೆ ಹೋಗ್ತಾಳೆ ಭತ್ತವನ್ನು ಕೊಯ್ಯಕ್ಕೆ ಹೋಗ್ತಾಳೆ ಹಚ್ಚಕ್ಕೆ ಹೋಗ್ತಾಳೆ ಆ ಎಲ್ಲವುದರ ಒಂದು ಕಾರಣದಿಂದ ನಾನು ಬೆಳ್ಕೊಂಬಂದೆ ಇದರ ಜೊತೆಗೆ ನನ್ನ ತಾಯಿಯ ಜೊತೆಗೆ ನನ್ನ ಮತ್ತೊಬ್ಬ ತಾಯಿ ನಮ್ಮ ದೊಡ್ಡಮ್ಮ ಅವರಿಬ್ಬರ ಕಾರಣದಿಂದ ನಾನು ಇವತ್ತು ಇಲ್ಲಿದ್ದೀನಿ ಸೊ ಈ ಒಂದು ನನಗೆ ಹೆಂಗೆ ನನ್ನಮ್ಮ ನನಗೆ ಎರಡು ಕಣ್ಣಿದವೋ ಹಾಗೆ ನನ್ನ ಬಾಲ್ಯದಲ್ಲಿ ನನ್ನ ತಾಯಿ ಮತ್ತು ನಮ್ಮ ದೊಡ್ಡಮ್ಮ ಅವರ ಕಾರಣದಿಂದ ಈ ಯಶಸ್ಸನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು ಸೊ ಒಟ್ಟಾರೆಯಾಗಿ ನಾನು ಈ ಒಂದು ಯು ಪಿ ಎಸ್ ಸಿ ಪರೀಕ್ಷೆ ಅಥವಾ ಕಾಂಪಿಟೇಟಿವ್ ಪರೀಕ್ಷೆಯಲ್ಲಿ ಅರ್ಜುನನ ಥರ ಯುದ್ಧ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ ಹಿಂದೆ ಇದ್ದಂತಹ ಒಂದು ಸಪೋರ್ಟು ನನ್ನ ತಾಯಿ ಜಡೆಮ್ಮ ನಮ್ಮ ದೊಡ್ಡಮ್ಮ ಮಾರಮ್ಮ ನಮ್ಮ ಅಣ್ಣಂದ್ರ ಷಣ್ಮುಖಣ್ಣಮ್ಮ ಹನುಮಂತಣ್ಣ ನಮ್ಮ ಭಾವ ಕಲ್ಲಪ್ಪ ಅಕ್ಕ ಲಕ್ಷ್ಮಿ ನಂತರದಲ್ಲಿ ನನಗೆ ಹಾಸ್ಟೆಲಲ್ಲಿ ಇರ್ತಕ್ಕಂಥ ನನ್ನ ಗೆಳೆಯ ಎರಿಸ್ವಾಮಿ ನ ತದನಂತರದಲ್ಲಿ ನನಗೆ ಆದ ಮೇಲೆ ನನ್ನ ಶ್ರೀಮತಿ ಮತ್ತು ನನ್ನ ಮಗಳು ನನಗೆ ಸದಾ ನನ್ನ ಬೆನ್ನ ಹಿಂದೆ ನಿಂತು ಈ ಒಂದು ಕೋಟೆಯನ್ನು ಭೇದಿಸಲು ಸಹಾಯ ಮಾಡಿದರು ಅವರೆಲ್ಲರ ಸಹಕಾರ ಮತ್ತು ನನ್ನ ಗುರುಗಳಾದ ಗಾದೆಲಿಂಗಪ್ಪ ಸರ ಸಹ ಅವರ ಮಾರ್ಗದರ್ಶನ ಮತ್ತು ಅವರ ಆಶೀರ್ವಾದದಿಂದ ಈ ಕೋಟೆಯನ್ನು ಯಶಸ್ವಿಯಾಗಿ ಭೇದಿಸಿದೆ ಅವರೆಲ್ಲರಿಗೂ ನಾನು ಚಿರಕಾಲ ಚಿರಋಣಿ